ಸಾಮಾನ್ಯವಾಗಿ ಯಾರಾದ್ರೂ ಸಾಯ್ತಾರಲ್ಲ 13ರಿಂದ 14 ದಿನ ಆ ಆತ್ಮ ಅಲ್ಲೇ ತಿರುಗಾಡ್ತಾ ಇರುತ್ತೆ. ಹೋಗೋದಿಲ್ಲ, ಹೋಗಿ ಯಮದೂತರು ಸಾಮಾನ್ಯವಾಗಿ ಮರಣ ಹೇಗಾಗುತ್ತೆ ಅಂತ ಹೇಳಿದ್ರೆ, ಮರಣ ಅಂತ ಹೇಳಿದ್ರೆ ಏನು, ಆತ್ಮ ಶರೀರದಿಂದ ದೂರ ಆಗುವಂಥದ್ದು. ಈ ಶರೀರ ಯಾವ್ದರಿಂದ ಆಗಿದೆ, ನಮ್ಮ ಶರೀರ ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳು ಯಾವ್ದದು ಗೊತ್ತಿದೆಯಾ, ಪಂಚಭೂತಗಳು ಹೇಳಿ ಮಕ್ಕಳೇ. 5 ಭೂತದ ಫಿಲಂ ನೋಡಿದಿರಲ್ಲ, ಈಗ ಭೂತ ಅಂತ ಹೇಳಿದ್ರೆ ಭಯ ಆಗ್ಬಿಡುತ್ತೆ ಮಕ್ಕಳಿಗೆ. ಪಂಚಭೂತಗಳು ಯಾವ್ದ್ಯಾವ್ದು, ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಇದು ಪಂಚಭೂತಗಳಿಂದ ನಮ್ಮ ಶರೀರ ಆಗಿ, ಈ ಶರೀರದ ಒಳಗಡೆ ಮತ್ತೊಂದು ಶರೀರ ಇದೆ, ಅದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಆ ಸೂಕ್ಷ್ಮ ಶರೀರ ಯಾವುದು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರದಿಂದ ಆಗಿದೆ. ಆಮೇಲೆ ಮೃತ್ಯುವಿನ ಸಮಯದಲ್ಲಿ ಏನಾಗುತ್ತೆ, ಮೃತ್ಯುವಿನ ಸಮಯದಲ್ಲಿ ಏನಾಗುತ್ತೆ, ಆತ್ಮ ಸೂಕ್ಷ್ಮ ಶರೀರವನ್ನ ಎಳ್ಕೊಂಡು ಹೋಗುತ್ತೆ. ಎಲ್ಲಿಗೆ, ಮುಂದಿನ ದೇಹಕ್ಕೆ, ಮುಂದಿನ ಶರೀರಕ್ಕೆ. ಇದನ್ನ ಮೃತ್ಯು ಅಂತ ಹೇಳ್ತಾರೆ. ಮೃತ್ಯು ಅಂತ ಹೇಳಿದ್ರೆ ಡ್ರೆಸ್ ಚೇಂಜ್ ಮಾಡೋದಷ್ಟೇ, ಈ ಡ್ರೆಸ್ ಬಿಡೋದು, ಮತ್ತೊಂದು ಹೊಸ ಡ್ರೆಸ್ ಹಾಕೊಳ್ಳೋದು, ಇದು ಹಳೇದಾಗೋಗ್ಬಿಟ್ಟಿದೆ, ಬಿಸಾಕ್ಬಿಡೋದು, ಮತ್ತೊಂದು ಹೊಸ ಡ್ರೆಸ್ ಹಾಕೊಳ್ಳೋದು. ಒಗೆಯೋದಿಲ್ಲ ಸಾಮಾನ್ಯ, ಈ ಬಟ್ಟೆಯೆಲ್ಲ ಒಗಿತೀವಿ, ಆದರೆ ಕೆಲಸೆಲ್ಲ ಒಗ್ದು ಎಷ್ಟೇ ಮಾಡಿದ್ರು ಮತ್ತೆ ಅದು ಉಪಯೋಗನೇ ಇಲ್ಲ, ಹರಿದೋಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಬಿಸಾಕೇ ಬಿಡ್ತೀವಿ. ಅದೇ ರೀತಿ ಈ ಶರೀರನೂ ಅಷ್ಟೇ, ಶರೀರನ ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತೀವಿ, ಮಾಡಿ 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 ಒಂದು ಒಂದು ಕ್ಷಣ ಬರುತ್ತೆ, ಎಷ್ಟೇ ಕ್ಲೀನ್ ಮಾಡಿದ್ರೂ ಆಗೋದಿಲ್ಲ, ಕಿತ್ತು ತೆಗೆದು ಬಿಡ್ಬೇಕು, ಆಮೇಲೆ ಹೊಸ ಶರೀರ ತಗೊಳ್ಳುವಂಥದ್ದು. ಆದ್ರೆ ಹೊಸ ಶರೀರ ಹೆಂಗ್ ಸಿಗುತ್ತೆ, ಯಾವ್ದೋ ಬೇಕು ಮಾಲ್ಗೆ ಹೋಗಿ ಇದು ಈ ಡ್ರೆಸ್ ಕೊಡಿ ನನಗೆ, ಆ ರೀತಿ ಹೋಗಿ ತಗೊಳ್ಳೋದಕ್ಕಾಗುತ್ತೆ, ಹೆಂಗ್ ಸಿಗುತ್ತೆ ಡ್ರೆಸ್, ಒಂದು ಕರ್ಮ, ಕರ್ಮದ ಕರೆನ್ಸಿ ಎಷ್ಟಿತ್ತು, ಎಷ್ಟು ಪುಣ್ಯ ಮಾಡಿದಿರಿ, ಎಷ್ಟು ಪಾಪ ಮಾಡಿದಿರಿ, ಅದ್ರ ಮೇಲೆ ಲೆಕ್ಕಾಚಾರ ಮಾಡಿ ಒಂದು ಶರೀರ ಕೊಡ್ತಾರೆ. ಆಮೇಲೆ ಏನು ಆಸೆ ಇದೆ, ಆಸೆ ಮತ್ತು ಕರ್ಮ ಎರಡನ್ನು ನೋಡಿ ನಮಗೆ ಒಂದು ಶರೀರವನ್ನು ಕೊಡ್ತಾರೆ. ಇದಾಯ್ತು. ಆದ್ರೆ ಮರಣ ಕಾಲದಲ್ಲಿ ಆಗಿದ ತಕ್ಷಣ ಆ ಸಮಯದಲ್ಲಿ ಯಮದೂತರು ಬರ್ತಾರೆ ಅಲ್ಲಿಗೆ. ಯಾವಾಗ ಮೃತ್ಯುವಿನ ಸಮಯ ಹತ್ತಿರ ಬರುತ್ತೆ ಆಗ ಯಮದೂತರು ಬರ್ತಾರೆ. ಯಮದೂತರು ಬಂದು ಅದು ಬೇರೆಯವ್ರ ಕಂಡು ಕಾಣಿಸ್ಕೊಳ್ಳೋದಿಲ್ಲ, ಯಾರು ಮೃತ್ಯು ಆಗ್ತಾ ಇರುತ್ತೆ ಅವ್ರಿಗೆ ಮಾತ್ರ ಕಾಣಿಸ್ಕೊಳ್ತಾರೆ. ಅದಕ್ಕೋಸ್ಕರ ಕೆಲಸ ನೋಡಿ, ಯಾರು ಮೃತ್ಯುವಿನ ಸಮೀಪ ಬರುತ್ತಲ್ಲ ಅವ್ರ ಕಣ್ಣುಗಳು ಕೆಲಸಲ್ಲಿ ಭಯ ಆಗೋಗ್ಬಿಡುತ್ತೆ ಅವ್ರಿಗೆ, ಯಾಕಂದ್ರೆ ಆ ವಿಚಿತ್ರವಾದಂಥ ರೂಪಗಳನ್ನು ನೋಡಿದ ತಕ್ಷಣ ಅವರು ಕೆಲಸಲ್ಲ ಅವ್ರನ್ನ ನೋಡೇ ಕೆಲವರು ಅಲ್ಲೇ ಹೋಗ್ಬಿಟ್ಟಿರ್ತಾರೆ, ಆ ಭಯಂಕರವಾದ ರೂಪನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಮೇಲೆ ಅವರು ಬಂದು ಇಳಿತಾರೆ ಶರೀರದಿಂದ, ಆ ಶರೀರದಿಂದ ಇಳಿತಾರವಾಗ ಇವನಿಗೆ ನೋವಾಗುತ್ತೆ. ಯಾಕೆ, ಯಾಕೆ ನೋವಾಗುತ್ತೆ ಹೇಳಿ, ಏನಾರಲ್ಲಿ ಗಮ್ ಇರುತ್ತಾ ಫೆವಿಕಾಲ್, ಮೋಹ ಗಮ್ಮು ಇರುತ್ತೆ ಯಾವಾಗ್ಲೂ ಈ ಶರೀರಕ್ಕೆ, ಬರೀ ಶರೀರಕ್ಕಲ್ಲ ಶರೀರದಿಂದ ಬಂದಿರೋರು ಅವ್ರ ಮೇಲೂ, ಈ ಶರೀರದಿಂದ ಏನೆಲ್ಲ ಗಳಿಸಿರ್ತೀವಲ್ಲ ಅದ್ರ ಮೇಲೂ ಮೋಹ ಇರುತ್ತೆ. ಇದನ್ನೆಲ್ಲ ಬಿಟ್ಟು ನಾವು ಹೋಗ್ಬೇಕಾ, ಈಗಲೇ ಒಂದು ವಾರ ಬಿಟ್ಟೋದ್ರೆ ಆಗೋದಕ್ಕೆ ಆಗೋದಿಲ್ಲ, ಮತ್ತೆ ಯಾವಾಗ ಬರ್ತೀನಿ ಯಾವಾಗ ಬರ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಸಂಪೂರ್ಣ 100 ವರ್ಷ ಇದ್ದಿರೋ ಶರೀರನ್ನೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಇನ್ನೂ ಭಯ ಆಗತ್ತೆ ತವಕ. ಅದಕ್ಕೋಸ್ಕರ ಈ ಯಾತನೆ ಇರುತ್ತಲ್ಲ, ಹೇಳ್ತಾರೆ 40,000 ಚೇಳುಗಳು ಒಂದೇ ಸಮಯದಲ್ಲಿ ಬಂದು ಕಡಿತಾ ಇದ್ರೆ ಎಷ್ಟು ನೋವಾಗುತ್ತಲ್ಲ ಅಷ್ಟು ನೋವು ಮೃತ್ಯುವಿನ ಸಮಯದಲ್ಲಿ ಆಗುತ್ತೆ. ಇದು ನೋವು ಎಲ್ಲರಿಗೂ, ಅದಕ್ಕೋಸ್ಕರ ಹೇಳ್ತಾರೆ ಈ ಮೃತ್ಯುವಿನ ಸಮಯದಲ್ಲಿ ಯಾರು ಯಾತನೆಯನ್ನು ಅನುಭವಿಸ್ತಾ ಇರ್ತಾರಲ್ಲ ಅಂತವರು ಯಮದೂತರಿಂದ ತುಂಬಾ ಯಾತನೆಯನ್ನು ಪಡ್ತಾರವಾಗ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ, ನೇರವಾಗಿ ಕರ್ಕೊಂಡೋಗಿ ಅವ್ರಿಗೆ ಮತ್ತೆ ಒಂದೇ ಕ್ಷಣದಲ್ಲಿ ಅವ್ರನ್ನ ಕರ್ಕೊಂಡೋಗಿ ನರಕವನ್ನ ಒಂದು ದೃಶ್ಯವನ್ನ ತೋರಿಸ್ಬಿಟ್ಟು ಮತ್ತೆ ಕರ್ಕೊಂಡ್ಬಂದ್ಬಿಡ್ತಾರೆ. ಆಮೇಲೆ ಸುಮಾರು 13ರಿಂದ 14 ದಿನ ಅಲ್ಲೇ ಆತ್ಮ ತಿರುಗಾಡ್ತಾ ಇರುತ್ತೆ. ಯಾಕೆ ಹೇಳಿ, ಅದಿನ್ನೂ ಮೋಹ ಬಿಟ್ಟಿಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಆ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಶ್ರೀಮದ್ ಭಾಗವತದ ಪಠಣವನ್ನ ಮಾಡಬೇಕು. ಸಾಮಾನ್ಯವಾಗಿ ಗರುಡ ಪುರಾಣವನ್ನು ಓದ್ತಾರೆ, ಗರುಡ ಪುರಾಣ ಇಲ್ಲ ಶ್ರೀಮದ್ ಭಾಗವತದ ಪಠಣವನ್ನ ಮಾಡಬೇಕು. ಆಮೇಲೆ ಅಲ್ಲಿ ಭಕ್ತರನ್ನ ಕರೆದು ಕೀರ್ತನೆಯನ್ನ ಮಾಡಿಸ್ಬೇಕು.
ಆಗ ಆ ಆತ್ಮಕ್ಕೆ ಆತ್ಮಕ್ಕೆ ಸದ್ಗತಿ ದೊರಕುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಆತ್ಮಕ್ಕೆ ಇನ್ನೂ ಅದರ ಭೌತಿಕ ಆಸೆಗಳು ಇನ್ನು ಮುರಿದೋಗ್ಬಿಟ್ಟಿರುತ್ತಲ್ಲ, ಇನ್ನು ಕಷ್ಟ ಆಗ್ತಾ ಇರುತ್ತೆ. ಆ ನೀವೇನ ಭಗವಂತನ ಕೀರ್ತನೆ ಮಾಡಿ, ಭಾಗವತವನ್ನು ಓದಿ. ಅದಕ್ಕೆ ನೋಡಿ, ಭಾರತ ದೇಶದ ದುರ್ಗತಿ ಅಂತ ಹೇಳಿದ್ರೆ ಹೇಳ್ತಾರೆ, ಯಾವಾಗಲಾದ್ರೂ ಇದು ತಗೊಂಡೋಗ್ತಾ ಇರ್ತಾರಲ್ಲ ಅಸ್ಥಿ, ಆಮೇಲೆ ಎಲ್ಲ ಕ್ರಿಯೆಗಳನ್ನ ಮಾಡುವಾಗ ಆಗ ಏನ್ ಹೇಳ್ತಾರೆ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ಯಾಕೆ ಹೇಳ್ತಾರೆ ಹೇಳಿ, ಯಾಕೆ ಹೇಳಿ? ಆಗ ಅವ್ರು ಗೊತ್ತಾಯ್ತು, ರಾಮ್ ನಾಮೇ ಇರೋ ಸತ್ಯವಾಗಿರೋದು ಅಂತ. ಜೀವನ ಪೂರ್ತಿ ಅವನೇನಾದ್ರು ರಾಮ್ ನಾಮ್ ತಗೊಳ್ತಾ ಇದ್ರೆ ಅವ್ನಿಗೆ ಬೈತಾರೆ ಮನೆಯಲ್ಲಿ, ಚೆನ್ನಾಗಿ ಬೈತಾರೆ. ಮತ್ತೆ ಕೆಲಸ ಇಲ್ಲ, ಕೆಲಸ ನೋಡಿ ಹೇಳಿದ್ದು ಕಳಿಸ್ತಾರೆ. ಸಣ್ಣ ಮಕ್ಕಳು ಏನಾದರೂ ಭಗವದ್ಗೀತೆ ಓದ್ತಾ ಇದ್ರೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರೆ ಎಲ್ಲರೂ ಬೈತಾರೆ. ಈಗ ಮಾಡೋದ, ವಯಸ್ಸಾದ್ಮೇಲೆ ಮಾಡೋದು ಅಂತ ಹೇಳಿದ್ರೆ, ಆದ್ರೆ ಕೊನೆಯಲ್ಲಿ ಏನ್ ಹೇಳ್ತಾರೆ, ರಾಮ್ ನಾಮ್ ಸತ್ಯ. ವಯಸ್ಸಿರುವಾಗ ಅವನ್ ಮಾಡ್ತಾ ಇದ್ದಿದ್ರೆ ಅವನ್ಗೆ ಕೊನೆಯಲ್ಲಿ ಆ ಗತಿ ಬರ್ತಾ ಇರ್ಲಿಲ್ಲ, ಆದ್ರೆ ಅವನ್ ವಯಸ್ಸಿರುವಾಗ ಮಾಡ್ತಾ ಇದ್ದಕ್ಕ ಎಲ್ಲರೂ ಚೆನ್ನಾಗಿ ಬೈದು ಅವ್ನ್ ಮಾಡ್ಸೋದಕ್ಕೆ ಬಿಡೋದಿಲ್ಲ. ಭಾರತ ದೇಶದ ದುರ್ಗತಿ ಇದು ಗೊತ್ತಿದೆ, ಆದ್ರೆ ಏನ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಭಾಗವತ ಭಗವದ್ಗೀತೆ ಯಾವಾಗ ಓದ್ಬೇಕು, ಸತ್ತೋದ್ಮೇಲೆ. ಯಾವಾಗ ಓದ್ಬೇಕು, ಹಾ ಜೀವಂತವಾಗಿರೋದು ಸಣ್ಣ ಮಕ್ಕಳಿಂದಾನೇ ಓದ್ಬೇಕು. ಆಗ ಮಾತ್ರ ಕೊನೆಗೆ ಬೇರೆಯವ್ರು ಬಂದು ಓದುವಂತಹ ದುರ್ಗತಿ ಬರೋದಿಲ್ಲ ನಮ್ಗೆ, ನಾವೇ ಓದಾದ್ರ ಅದನ್ನ ಸಂಪೂರ್ಣವಾಗಿ ಅರ್ಗಿಸ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಈ ಲುಪ್ತ ಪಿಂಡೋದಕ ಕ್ರಿಯೆಗಳು ಆಗೋದಿಲ್ಲ. ಈಗ ಏನ್ ಹೇಳ್ತಾ ಇದ್ದೆ ನಾನು, ಆ ಆತ್ಮ ಅಲ್ಲೇ ತಿರುಗಾಡ್ತಾ ಇರುತ್ತೆ. ಆ ತಿರುಗಾಡಿ ಏನಾಗುತ್ತೆ, 14 ದಿನಗಳು ಅಲ್ಲೇ ಇದ್ದು ಆ ಸಂಪೂರ್ಣ ಅದರ ಶರೀರ ಅದನ್ನೆಲ್ಲ ಏನು ಅಸ್ಥಿ ಕ್ರಿಯೆಗಳನ್ನೆಲ್ಲ ಪೂರ್ತಿ ಮುಗಿದ್ಮೇಲೆ ಅದಕ್ಕೆ ಪಿತೃಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಪಿತೃಲೋಕ ಎಲ್ಲಿದೆ, ಪಿತೃಲೋಕ ಎಲ್ಲಿದೆ ಹೇಳ್ತಾರೆ, ಗರ್ಭೋದಕ ಸಾಗರ ಇದೆಯಲ್ಲ, ಗರ್ಭೋದಕ ಸಾಗರದ ಮೇಲೆ, ಆಮೇಲೆ ಈ ಭೂಲೋಕದ ಕೆಳಗಡೆ, ಭೂಲೋಕದ ಕೆಳಗಡೆ ಮತ್ತು ಗರ್ಭೋದಕ ಸಾಗರದ ಮೇಲೆ ಒಂದು ಸಣ್ಣ ಗ್ರಹ ಇದೆ, ಅದನ್ನ ಪಿತೃಲೋಕ ಅಂತ ಹೇಳ್ತಾರೆ. ಅಲ್ಲಿ ಯಾರಿರ್ತಾರೆ, ಅರ್ಯಮ ಇರ್ತಾರೆ. ಆ ಅರ್ಯಮ ಅಲ್ಲಿನ ರಾಜ, ಅಲ್ಲಿ ಯುವರಾಜರು ಇರ್ತಾರೆ, ಆಮೇಲೆ ಅರ್ಯಮನ ಇರ್ತಾನೆ ಅಲ್ಲಿ. ಅದು ವೇಟಿಂಗ್ ಹಾಲ್ ಇದ್ದಾಗೆ, ವೇಟಿಂಗ್ ಹಾಲ್ ಏನು ಯಮರಾಜರಿಗೆ, ಯಮರಾಜರ ಹತ್ರ ಜಸ್ಟಿಸ್ ಹೋಗೋಕಿನ ಮುಂಚೆ ಅಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ತಾರೆ ಅವ್ರಿಗೆ, ಯಾಕೆಂದ್ರೆ ಜಾಸ್ತಿ ಜನ ಇರ್ತಾರೆ, ಕ್ಯೂ ಆಗಲಿ ಒಬ್ಬೊಬ್ಬರವ್ರನ್ನ ಕಳಿಸ್ತಾರೆ. ಸೊ ಅಲ್ಲಿ ಪಿತೃಲೋಕದಲ್ಲಿ ಅವ್ರಿಗೆ ಇರೋವಾಗ ಈ ಪಿಂಡ ಕಾರ್ಯಗಳು ನಡೆದ್ರೆ ಅವ್ರಿಗೆ ಅಲ್ಲಿ ಊಟ ಕೊಡ್ತಾರೆ, ಇಲ್ಲಾಂದ್ರೆ ಅವ್ರಿಗೇನು ಅವ್ರ ಉಪವಾಸ ಇರಬೇಕಾಗತ್ತೆ ವರ್ಷ ಪೂರ್ತಿ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ, ನಮ್ಮೆಲ್ಲರಿಗೂ ಅನ್ನಿಸ್ಬೋದು ನೀವು ಇಲ್ಲಿ ಪಿಂಡ ಮಾಡಿದ್ರೆ ಅವ್ರಿಗೆ ಅಲ್ಲಿ ಊಟ ಹೆಂಗ್ ಸಿಗುತ್ತೆ ಹೇಳ್ತಾರೆ. ಏನ್ ಹೇಳ್ತಾರೆ, ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಕಾಗೆ ಬರುತ್ತೆ, ಹೌದಲ್ಲ, ನೀವು ಇಲ್ಲಿ ಊಟ ಏನೆಲ್ಲ ಏನ್ ಮಾಡಿ ಆಮೇಲೆ ಏನ್ ಮಾಡ್ತೀರಿ ನೀವು, ಹೋಗಿ ಆ ಮನೆ ಮೇಲೆ ಇರ್ತೀರಿ, ಆ ಮನೆ ಮೇಲೆ ಯಾರು ಬರ್ತಾರೆ, ಕಾಗ ಅಂತ ನೀವೆಲ್ಲ ಕರಿತೀರಿ, ಆಮೇಲೆ ಬರುತ್ತೆ ಅದನ್ನ ಕೆಲವು ತಿನ್ನತ್ತೆ ಕೆಲವು ತಿನ್ನೋದಿಲ್ಲ, ಹೌದಲ್ಲ, ಆದ್ರೆ ಅದನ್ನ ತಿಂದ್ರೆ ಏನಾಗುತ್ತೆ. ಯಾಕೆ ಕಾಗೆಗಳು ಅಂತ ಹೇಳಿದ್ರೆ, ಅರ್ಯಮ ಈ ದೇವತೆಯ ವಾಹನ ಯಾವುದು ಅಂದರೆ ಕಾಗೆ. ಅರ್ಯಮನ ವಾಹನ ಯಾವುದು, ಈ ಕಾಗೆ ಬಂದು ಈ ಆಹಾರವನ್ನ ತಗೊಂಡೋಗಿ ಅವ್ರಿಗೆ ಕೊಡಿಸುತ್ತೆ. ಅದೇ ರೀತಿ ಈ ಎಲ್ಲಾ ಸಂಪೂರ್ಣ ವೈದಿಕ ಧರ್ಮದಲ್ಲಿ ಏನೆಲ್ಲ ನಡೀತಲ್ಲ, ಎಲ್ಲದಕ್ಕೂ ವೈಜ್ಞಾನಿಕವಾದಂತ ಕಾರಣ ಇದೆ, ಆದ್ರೆ ನಮಗ್ ಗೊತ್ತಿಲ್ಲ ಅಷ್ಟೇ. ಈಗ ಕೆಲವ್ರು ಹೇಳ್ತಾರೆ ಇಲ್ಲಿ ಊಟ ಕೊಟ್ರೆ ಅವ್ರಿಗೆ ಅಲ್ಲಿ ಹೆಂಗ್ ಸಿಗುತ್ತೆ, ನೀವೇನಾದ್ರೂ ಇಲ್ಲಿ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕಿದ್ರೆ ಅಲ್ಲಿ ATM ಇಂದ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ, ಮಾಡ್ತಾರೆ ಇಲ್ಲ. ನಾನು ಇಲ್ಲಿ ಕುತ್ಕೊಂಡು ಅಲ್ಲಿ ಕಾಲ್ ಮಾಡ್ಬೋದಲ್ಲ, ಅಮೆರಿಕಾದಲ್ಲಿ ಯಾರು ಇರ್ತಾರೆ ಕಾಲ್ ಮಾಡ್ಬೋದು. ಹಾಗೆ ನಾವೇ ಮನುಷ್ಯ ಮಾಡಿರುವಂತದ್ದೇ ಈ ಸಿಸ್ಟಮ್ ಇದ್ರೆ ದೇವತೆಗಳಿಗೆ ಸಿಸ್ಟಮ್ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿ ಈ ಪಿಂಡ ಕಾರ್ಯಗಳು ವೈದಿಕ ಧರ್ಮದಲ್ಲಿ ಇದೆ. ಈಗ ನಾನು ಒಂದು ಶ್ಲೋಕವನ್ನ ಓದ್ತೀನಿ, ಇದನ್ನ ನೀವೆಲ್ಲರೂ ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ.
ಕಾಮ್ಯ ಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರದಾನವು ಅಗತ್ಯ. ಆಯ್ತಾಯ್ತಾ? ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ. ಈ ಕಾರ್ಯವನ್ನು ಹೇಗೆ ಮಾಡಬೇಕು? ಭಗವಂತನಿಗೆ ಪೂಜೆ ಮಾಡೋದ್ರ ಮೂಲಕ ಮಾಡಬೇಕು. ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯನ್ನು ಎಲ್ಲಾ ಪಾಪ ಕರ್ಮಗಳಿಂದ ಮುಕ್ತಗೊಳಿಸುತ್ತದೆ. ಅದಷ್ಟೇ ಅಲ್ಲ, ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು. ಅವರು ಇಷ್ಟೊಂದು ಪಾಪ ಕರ್ಮಗಳನ್ನು ಮಾಡಿರುತ್ತಾಗ ಅವರು ಅದನ್ನು ಅನುಭವಿಸ್ತಾ ಇರ್ತಾರೆ. ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲೇ ಉಳಿದಿರಬೇಕಾಗಿ ಬರಬಹುದು. ಕೆಲವು ಸಲ ಅವರಿಗೆ ಪಾಪ ಏನಾದರೂ ಹೆಚ್ಚು ಮಾಡಿದ್ರೆ, ಅವರ ಮೋಹ ಏನಾದರೂ ಹೆಚ್ಚಾಗಿರ್ತಾ ಇದ್ದಿದ್ರೆ, ಅಂದ್ರೆ ಈ ಜಗತ್ತಿನ ಸಂಸಾರದಲ್ಲಿ ಆಸೆ ಭೌತಿಕ ಕಾಮನೆಗಳು ತುಂಬಾ ಏನಾದ್ರು ಹೆಚ್ಚಿದ್ರೆ, ಅವರು ಪಾಪ ಕಾರ್ಯಗಳನ್ನು ಮಾಡಿದ್ರೆ ಅವ್ರಿಗೆ ಶರೀರ ಸಿಗೋದೇ ಇಲ್ಲ. ಅವ್ರು ಯಾವ್ದ್ರಲ್ಲಿ ಇರ್ಬೇಕಾಗತ್ತೆ? ಭೂತಗಳ ಶರೀರದಲ್ಲಿ ಇರ್ಬೇಕಾಗತ್ತೆ, ಪ್ರೇತಗಳ ಶರೀರದಲ್ಲಿ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಪಿತೃಗಳಿಗೆ ಅರ್ಪಿಸಿದಾಗ ಪಿತೃಗಳಿಗೆ ಪ್ರೇತ ಅಥವಾ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆಯಾಗುತ್ತದೆ. ಅವರಿಗೆ ಬಿಡುಗಡೆ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ಭಗವಂತನ ಪ್ರಸಾದ ಅವರಿಗೆ ಕೊಡಬೇಕು. ನಾನು ಇನ್ನು ಸ್ವಲ್ಪ ಆಳವಾಗಿ ಶ್ರೀಮದ್ ಭಾಗವತದಿಂದ ಹೇಳ್ತೀನಿ ಶ್ರಾದ್ದ ಕ್ರಿಯೆ ಹೇಗೆ ಮಾಡಬೇಕು ಅಂತ. ಆದರೆ ಇದು ತಾತ್ಪರ್ಯ ಒಂದು ಓದ್ಬಿಡ್ತೀನಿ. ಅದಾದ್ಮೇಲೆ ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ. ಇಂತಹ ವಿಧಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಜನರ ಕರ್ತವ್ಯ. ಯಾರು ಮಾಡಬೇಕಾಗಿದೆ ಅನ್ನೋದು? ಸಾಮಾನ್ಯವಾಗಿ ಗೃಹಸ್ಥರು ಮಾಡಬೇಕು. ಶ್ರಾದ್ದ ಕ್ರಿಯೆಯನ್ನು ಹೇಗೆ ಮಾಡ್ತಾರೆ ಅದನ್ನ ಹೇಳ್ಬಿಡ್ತೀನಿ. ಇದು 7ನೇ ಸ್ಕಂದದಲ್ಲಿ 15ನೇ ಅಧ್ಯಾಯದಲ್ಲಿ ಶ್ರೀ ನಾರದ ಮುನಿಯವರು ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಕರ್ಮನಿಷ್ಠಾ ದ್ವಿಜಾ ಕೇಚಿತ್ ತಪೋನಿಷ್ಠಾ ನೃಪಾಪರೇ ಸ್ವಾಧ್ಯಾಯೇನ್ಯೇ ಪ್ರವಚನೆ ಕೇಚನ ಜ್ಞಾನ ಯೋಗಯೋಹೋ. ನಾರದ ಮಹರ್ಷಿಗಳು ಮುಂದುವರಿಸಿದರು. ನನ್ನ ಪ್ರಿಯ ರಾಜನೇ, ಯಾರು ಯಾವ ರಾಜ? ಕೆಲವು ಬ್ರಾಹ್ಮಣರು ಕರ್ಮನಿಷ್ಠರಾಗಿರುತ್ತಾರೆ, ಕೆಲವರು ತಪೋನಿಷ್ಠರಾಗಿರುತ್ತಾರೆ, ಮತ್ತು ಕೆಲವರು ವೇದಾಧ್ಯಯನದಲ್ಲಿ ನಿರತರಾಗಿರುತ್ತಾರೆ. ಎಲ್ಲೋ ಬಹು ಕಡಿಮೆ ಸಂಖ್ಯೆಯ ಜನರು ಜ್ಞಾನವನ್ನು ಬೆಳೆಸಿಕೊಂಡು ವಿವಿಧ ಯೋಗಗಳನ್ನು, ವಿಶೇಷದ ಭಕ್ತಿ ಯೋಗವನ್ನು ಆಚರಿಸುತ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಶ್ರಾದ್ದಾ ಕಾರ್ಯಕ್ರಮ ಮಾಡಬೇಕು ಅಂತಾರೆ, ಯಾರು ಬೇಕು? ಬ್ರಾಹ್ಮಣರು ಬೇಕಲ್ಲ, ಪುರೋಹಿತರು ಬೇಕು. ಅಂದ್ರೆ ಯಾವ ಬ್ರಾಹ್ಮಣನ ಕರೆಯೋದೀಗ? ಎಂತ ಬ್ರಾಹ್ಮಣನ ಕರೆಯೋದು? ಬರೀ ಜನ ಯಾವಾಗ ಶ್ರಾದ್ದಾಗ ಇರುವಾಗ ಆಗ ಜನರು ಹಾಕೊಳ್ತಾರೆ. ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಬ್ರಾಹ್ಮಣರು ಯಾವಾಗ ಪೂಜೆ ಇದೆಯಲ್ಲ ಆಗ ಹಾಕೊಳ್ತಾರೆ, ಜನವರ ಹಾಕೊಳ್ತಾರೆ, ಬಂದ್ಬಿಡ್ತಾರೆ. ಮತ್ತೆ ಕೆಲವರು ಪೂಜೆ ಮಾಡೋದಕ್ಕೋಸ್ಕರನೇ ಜನವರ ಹಾಕೊಳ್ತಾರೆ. ಇಂಥ ಬ್ರಾಹ್ಮಣರು ಇದ್ದಾರೆ. ಸೊ ಅವ್ರಿಗೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಕೆಲವರು ಬರೀ ದುಡ್ಡುಗೋಸ್ಕರ ಬಂದ್ಬಿಡ್ತಾರೆ. ಸೊ ಅಂತ ಅದಕ್ಕೋಸ್ಕರ ಅಂತಹ ಬ್ರಾಹ್ಮಣರಿಂದ ಹೆಚ್ಚು ಫಲ ಆಗೋದಿಲ್ಲ. ಆಮೇಲೆ ಆದ್ರೆ ಈ ಇದ್ರಲ್ಲಿ ಹೇಳ್ತಾ ಇರೋದು ಕೆಲವರು ಕರ್ಮನಿಷ್ಠರು, ಕೆಲವರು ತಪೋನಿಷ್ಠ, ಕೆಲವರು ವೇದಾಧ್ಯಯನದಲ್ಲಿ ಮಾಡಿರೋರು. ಅದರಲ್ಲಿ ತುಂಬಾ ವಿಶೇಷವರು ಯಾರು ಅಂತ ಹೇಳಿದ್ರೆ, ಯಾರು ಭಕ್ತಿಯೋಗವನ್ನು ಮಾಡ್ತಾ ಇದ್ದಾರೆ ಆ ರೀತಿ. ಆಮೇಲೆ ಜ್ಞಾನ ನಿಷ್ಠಾಯ ದೇಯಾನಿ ಕವ್ಯಾನ್ಯಾನಂತ್ಯಮಿಚ್ಛತ ದೈವೇ ಚ ತದ್ಭಾವೇಸ್ಯ ಇತರೋಭ್ಯೋ ಯಥಾ ಅರ್ಹತಃ. ತನ್ನ ಪಿತೃಗಳಿಗೋ ತನಗೋ ಮೋಕ್ಷವು ದೊರಕಬೇಕೆಂದು, ಯಾರಾದ್ರೂ ಪಿತೃಗಳು ಇರ್ತಾರೆ ಅವರಿಗೆ ಮೋಕ್ಷ ಏನಾದ್ರೂ ದೊರಕಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಆಸೆ ಏನಾದ್ರು ಇದ್ರೆ, ನಿರಾಕಾರ ಅದ್ವೈತನಾಗಿರುವಂತ ಜ್ಞಾನನಿಷ್ಠ ಬ್ರಾಹ್ಮಣನಿಗೆ ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಯಾರಿಗೆ ಪಿತೃಗಳಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ? ಪುರೋಹಿತರಿಗೆ ದಾನ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಯಾಕೆ ನೋಡಿ, ಸಾಮಾನ್ಯವಾಗಿ ಯಾವುದೇ ಧರ್ಮವನ್ನ ಮಾಡಬೇಕು ಅಂತ, ಯಾವುದೇ ಹೋಮವನ್ನ ಮಾಡಬೇಕು, ಯಾವುದೇ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳ್ತಾರೆ ದಾನ ಮಾಡಿ. ಯಾಕೆ ದಾನ ಮಾಡಿ ಅಂತ ಹೇಳ್ತಾರೆ? ದಾನ ಈಸ್ಕೊಳ್ಳಿ ಅಂತ ಹೇಳೋದಿಲ್ಲ ಅಲ್ಲ, ಯಾಕೆ ಬರೀ ದಾನ ಮಾಡ್ಬೇಕು ಅಂತ ಹೇಳ್ತಾರೆ? ಯಾಕೆ ದಾನ ಮಾಡ್ಬೇಕು ಅಂತ ಹೇಳ್ತಾರೆ? ಸಾಮಾನ್ಯವಾಗಿ ನಾವು ಏನೇ ಧನವನ್ನ ಜಮಾ ಮಾಡ್ತಾ ಇರ್ತೀವಲ್ಲ, ಅದರಿಂದ ಪಾಪನೂ ಜಮಾ ಆಗ್ತಾ ಇರುತ್ತೆ. ನಮ್ಗನ್ನಿಸೋದು ಪಾಪ ಹೆಂಗ್ ಜಮಾ ಆಗ್ತಾ ಇರುತ್ತೆ? ನಾವು ಏನಾದ್ರೂ ನಿಷ್ಠೆಯಿಂದ ಕೆಲಸ ಮಾಡಿದ್ದು ಬರೋಂತ ಧರ್ಮದಿಂದ ನಾವು ಏನಾದ್ರೂ ಧನವನ್ನ ಮಾಡ್ತಾ ಇದ್ರೆ ಪಾಪ ಹೆಂಗ್ ಬರುತ್ತೆ?
ಈ ಜಗತ್ತಿನಲ್ಲಿ ಏನೇ ಕಾರ್ಯಗಳನ್ನ ಮಾಡಿ ಹೇಗಾದ್ರೂ ಮಾಡಿ ಪಾಪ ಬಂದ್ಬಿಡುತ್ತೆ. ನಾವು ಕೂತ್ಕೊಳ್ಳಿ ಎದೊಳಿ ಸ್ವಲ್ಪ ಯಾರಿಗಾದ್ರೂ. ಈಗ ನೋಡಿ, ನಾನು ಈ ರೀತಿ ಕೈ ತಟ್ಟದೆ ಕೆಲವು ಕಾಣಿಸದೇ ಇರುವಂತಹ ಕೆಲವು ಜೀವಿಗಳನ್ನ ನಾನು ಕೊಂದಾಕ್ಬಿಟ್ಟಿದ್ದೀನಿ. ನಾನು ಇಲ್ಲಿ ಕೂತ್ಕೊಂಡು ಎದ್ದ ತಕ್ಷಣ ಯಾವುದೋ ಒಂದು ಇರುವೆ ಇರ್ಬೋದು, ಹರಿಬೋಲ್ ಅಂತ ಒಳಗ ಅದು ಎಲ್ಲಿಗಾದ್ರೂ ಹೋಗ್ಬಿಟ್ಟಿರ್ಬೋದು. ಸೊ ಆ ರೀತಿ ನಾವು ಎಷ್ಟೋ ಯಾರ್ಯಾರಿಗೋ ಏನೋ ಮಾಡ್ತಾ ಇರ್ತೀವಿ. ಆಮೇಲೆ ನೀವು ಮಿಕ್ಸಿ ಹಾಕ್ತಾ ಇದ್ದೀರಿ, ಇಲ್ಲ ಜಚ್ತಾ ಇದ್ದೀರಿ, ಎಷ್ಟೊಂದು ಬ್ಯಾಕ್ಟೀರಿಯಾಗಳಿರುತ್ತೆ, ಹೋಗ್ಬಿಟ್ಟಿರುತ್ತೆ. ಆ ರೀತಿ ನಾವು ಜಗತ್ತಿನಲ್ಲಿ ಏನೇ ಕಾರ್ಯಗಳನ್ನ ಮಾಡ್ತಾ ಇದ್ರು ಪಾಪ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಅದರಿಂದ ದೂರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ದಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರ್ಯ ಇರಲಿ ಏನ್ ಹೇಳ್ತಾರೆ, ದಾನವನ್ನ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಈಗ ಶ್ರಾದ್ದ ಬಂದಾಗೂ ದಾನ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ದಾನ ಮಾಡ್ಬೇಕು ಅಂದ್ರೆ ಯಾರಿಗೆ ಮಾಡ್ಬೇಕು, ಎಲ್ಲಿಗೆ ಮಾಡ್ಬೇಕು ದಾನ, ಯಾಕೆ ಬಾಂಬೆ, ಯಾಕೆ ಬ್ರಾಹ್ಮಣರಿಗೆ ಮಾಡ್ಬೇಕು ದಾನ, ಯಾಕೆ ಮಾಡ್ಬೇಕು, ಯಾಕೆ ಭಿಕ್ಷುಕರಿಗೆ ದಾನ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ. ಹ, ಭಿಕ್ಷುಕರಿಗೆ ಮಾಡ್ಬೇಕಾ ಬ್ರಾಹ್ಮಣರಿಗೆ ಮಾಡ್ಬೇಕಾ ದಾನ? ಹ, ಎಷ್ಟು ಜನ ಹೇಳ್ತೀರಿ ಭಿಕ್ಷುಕರಿಗೆ ಮಾಡ್ಬೇಕಂತ, ಎಷ್ಟು ಜನ ಹೇಳ್ತೀರಿ ಬ್ರಾಹ್ಮಣರಿಗೆ ದಾನ ಮಾಡ್ಬೇಕು? ಇವ್ರು ಯಾರು, ನಾವ್ ಯಾರಿಗೂ ಮಾಡೋದಿಲ್ಲ ಪ್ರತಿ, ನಾವ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಈಗ. ಹ, ಯಾರು ಮಾಡ್ತೀರಿ, ಎಷ್ಟು ಜನ ಹೇಳ್ತೀರಿ ವೈಷ್ಣವ್ರಿಗೆ ಮಾಡ್ತೀರಿ? ಇದ್ರಲ್ಲಿ ಹೇಳ್ತಾರೆ ಪ್ರಭುಪಾದರು ತುಂಬಾ ಅದ್ಭುತವಾದಂತ ತಾತ್ಪರ್ಯ ಬರೆದಿದ್ದಾರೆ. ದಾನ ಯಾರಿಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ, ನಾ ಮುಂದೆ ಓದ್ತೀನಿ. ಹಾಗೆ ಮುಂದುವರಿದಿರುವಾಗ ಬ್ರಾಹ್ಮಣನಿಲ್ಲದಾಗ ಕರ್ಮನಿಷ್ಠವಾದ ಬ್ರಾಹ್ಮಣಿಗೆ ಮಾಡ್ಬೇಕು ಅಂತ ಹೇಳ್ತಾರೆ. ನೀವೀಗ ಧ್ಯಾನ ಬರುವಾಗ ಕೇಳಿಸ್ಕೊಳ್ಳಿ, ಈಗ ನಾನು ತಾತ್ಪರ್ಯ ಓದ್ತಾ ಇದ್ದೀನಿ. ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆ ಹೊಂದಲು ಎರಡು ಮಾರ್ಗಗಳಿವೆ, ಸರಿನಾ? ಪ್ರಭುಪಾದ ಬರೀತಿದ್ದಾರೆ, ಒಂದು ಜ್ಞಾನಕಾಂಡ, ಒಂದು ಕರ್ಮಕಾಂಡ. ಜ್ಞಾನಕಾಂಡ, ಕರ್ಮಕಾಂಡ. ಕರ್ಮಕಾಂಡ ಅಂದ್ರೇನು? ಈ ಕರ್ಮ ಬೇರೆ 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 ಕರ್ಮಗಳಲ್ಲೇ ತೊಡಗಿರುವಂಥದ್ದು ಕರ್ಮಕಾಂಡ ಅಂತ ಹೇಳ್ತಾರೆ. ಆಮೇಲೆ ಜ್ಞಾನಕಾಂಡ ಅಂತ ಹೇಳಿದ್ರೆ ಕರ್ಮವನ್ನೆಲ್ಲ ಬಿಟ್ಬಿಟ್ಟು ಬರೀ ಜ್ಞಾನ ಅಂತ ಹೇಳಿದ್ರೆ ಬರೀ ಜ್ಞಾನಾರ್ಜನೆ ಮಾಡುವಂಥದ್ದು. ಇದು ಎರಡು ಮಾರ್ಗಗಳು ಅಂತ ಹೇಳ್ತಾರೆ. ಎರಡನೆಯದು ಉಪಾಸನಾ ಕಾಂಡವನ್ನು ಒಳಗಿದೆ. ಇದಕ್ಕಿನ್ನ ಮುಂದೆ ಇರೋದು ಉಪಾಸನಾ ಕಾಂಡ. ಉಪಾಸನಾ ಕಾಂಡ ಅಂತ ಹೇಳಿದ್ರೆ ಭಕ್ತಿಯೋಗ ನಾವು ಮಾಡ್ತಾ ಇರುವಂಥದ್ದು. ವೈಷ್ಣವರು ಎಂದಿಗೂ ಪರತತ್ವದಲ್ಲಿ ಐಕ್ಯರಾಗಲು ಬಯಸುವುದಿಲ್ಲ. ಅವರು ಭಗವಂತನಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸಲು ಅವನ ನಿತ್ಯ ದಾಸರಾಗಿರಲು ಅಪೇಕ್ಷಿಸುತ್ತಾರೆ. ಯಾರು ಉಪಾಸನಾ ಕಾಂಡ ಅಂದ್ರೆ ಭಕ್ತಿಯೋಗ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಭಗವಂತನಲ್ಲಿ ಐಕ್ಯರಾಗೋದಕ್ಕೆ ಇಷ್ಟ ಆಗಿರೋದಿಲ್ಲ. ಎಷ್ಟೋ ಜನ ಹೇಳ್ತಾರಲ್ಲ ನಾವು ಕೊನೆಯ ಗುರಿ ಏನು, ಮೋಕ್ಷ ಪಡೆದು ಏನ್ ಮಾಡ್ಬೇಕು, ಸಾಮಾನ್ಯ ಹೇಳ್ತಾರೆ ಶಿವನಲ್ಲಿ ಐಕ್ಯರಾಗೋದು. ಕೇಳಿದ್ದೀರಿ ಇದು ಎಷ್ಟು ಬಾರಿ ಹೇಳ್ತಾ ಇರ್ತಾರಲ್ಲ, ಶಿವನಲ್ಲಿ ಐಕ್ಯ ಆಗೋದು. ಈ ಐಕ್ಯ ಅನ್ನುವಂಥ ಶಬ್ದ ಏನು ಅರ್ಥ? ಅಂದ್ರೆ ನಾವು ಭಗವಂತನಾಗ್ಬಿಡೋದು ಅಂತ. ಈ ಭಾವನೆ ಎಷ್ಟೊಂದು ಪ್ರಚಲಿತವಾಗಿದೆ. ಆದ್ರೆ ಭಕ್ತರು ಯಾವಾಗಲೂ ಭಗವಂತನಾಗೋದಕ್ಕೆ ಇಚ್ಛೆ ಪಡೋದಿಲ್ಲ. ಏನಾಗ್ಬೇಕು ಅಂತ ಇಚ್ಛೆ ಪಡ್ತಾರೆ? ಭಗವಂತನ ದಾಸರಾಗೋದಕ್ಕೆ ಇಚ್ಛೆ ಪಡ್ತಾರೆ. ಇಲ್ಲಿ ವೈಷ್ಣವರು ಅಂದ್ರೆ ಯಾರು ಅಂತ ಹೇಳಿದ್ರೆ ಐಕ್ಯರಾಗೋದಕ್ಕೆ ಇಷ್ಟ ಆಗೋದಿಲ್ಲ, ನಾವು ಭಗವಂತನ ದಾಸರಾಗೋದಕ್ಕೆ ಇಚ್ಛೆ ಪಡ್ತಾರೆ. ಈಗ ನೋಡಿ, ಅದಾದ್ಮೇಲೆ ನೋಡಿ, ಶುದ್ಧ ಭಕ್ತಿ ಸೇವೆ ಅಂತ ಹೇಳಿದ್ರೆ ಏನು? ಅನ್ಯ ಅಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ. ಶುದ್ಧ ಭಕ್ತಿ ಸೇವೆಯಲ್ಲಿ ಒಂದು ಕಿಂಚಿತ್ತಾದರೂ ಜ್ಞಾನ ಕರ್ಮ ಇಲ್ಲ. ಭಕ್ತಿಯಲ್ಲಿ ಜ್ಞಾನ ಅನ್ನುವಂಥದ್ದು ಇರೋದಿಲ್ಲ, ಕರ್ಮ ಅನ್ನುವಂಥದ್ದು ಇರೋದಿಲ್ಲ. ಇದರ ಪರಿಣಾಮವಾಗಿ ವೈಷ್ಣವರು ದಾನ ಧರ್ಮವನ್ನು ಮಾಡುವಾಗ ಜ್ಞಾನಕಾಂಡ ಅಥವಾ ಕರ್ಮಕಾಂಡ ಪ್ರಕ್ರಿಯೆಗಳನ್ನು ಆಚರಿಸುತ್ತಿರುವ ಬ್ರಾಹ್ಮಣನನ್ನೇ ಹುಡುಕಿಕೊಂಡು ಹೋಗುವುದಿಲ್ಲ. ಅರ್ಥ ಆಗ್ತದೆ? ಯಾರು ವೈಷ್ಣವರು ಇರ್ತಾರೆ ಅವರು ಈ ಕರ್ಮಕಾಂಡಿಯ ಜ್ಞಾನಕಾಂಡಿಯ ಬ್ರಾಹ್ಮಣರನ್ನ ಹುಡ್ಕೊಂಡು ಹೋಗೋದಿಲ್ಲ. ಮತ್ತಾರನ್ನ ಹುಡ್ಕೊಂಡು ಹೋಗ್ತಾರೆ? ಮುಂದೆ ಬರ್ತಾ ಇದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಅದ್ವೈತಾಚಾರ್ಯ. ಅದ್ವೈತಾಚಾರ್ಯರು ಮಹಾವಿಷ್ಣು ಮತ್ತು ಸದಾಶಿವ ಅವರ ಅವತಾರ, ಶಿವನ ಅವತಾರ. ಕೆಲವ್ರಿಗೆ ಆಶ್ಚರ್ಯ ಆಗ್ತಾರೆ, ನೀವು ಹೇಳ್ತೀರಿ ಶಿವ ವೈಷ್ಣವನಾಮ ಯಥಾಶಂಭವ, ಅದು ಶಿವ ಎಲ್ಲಿದ್ದಾರೆ? ಶಿವ ಇದ್ದಾರೆ, ನಮ್ಮ ಆಲ್ಟರ್ನಲ್ಲಿದ್ದಾರೆ, ಪ್ರತಿದಿನ ಅವರ ಪೂಜೆ ಮಾಡ್ತೀವಿ. ಶಿವನ ಪೂಜೆ ನಾವು ಪ್ರತಿದಿನ ಮಾಡ್ತಾ ಇದೀವಿ. ಯಾರದು? ಅದ್ವೈತಾಚಾರ್ಯ. ಈ ಅದ್ವೈತಾಚಾರ್ಯರು ಏನ್ ಮಾಡಿದ್ರು, ಅವ್ರ ಮನೆಯಲ್ಲಿ ಒಂದು ದಿನ ಶ್ರಾದ್ದ ಇತ್ತು.
ಅದ್ವೈತಾಚಾರ್ಯರು ಯಾರ ಕುಟುಂಬದಲ್ಲಿದ್ರು? ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ್ರು. ಅವರು ಎಷ್ಟು ಉನ್ನತ ಬ್ರಾಹ್ಮಣರ ಕುಲದಲ್ಲಿ ಅವ್ರ ಜನನಾಗಿತ್ತು. ಯಾರ್ದು? ಅದ್ವೈತಾಚಾರ್ಯರು. ಸಂಪೂರ್ಣ ನವದ್ವೀಪದಲ್ಲಿ ಉನ್ನತವಾದಂತಹ ಬ್ರಾಹ್ಮಣ ಕುಲದಲ್ಲಿ ಅದ್ವೈತಾಚಾರ್ಯರು ಜನರಾಗಿದ್ರು. ಅವರ ಮನೆಯಲ್ಲಿ ಶ್ರಾದ್ದ ನಡೆದಾಗ ನೋಡಿ ಹೇಳ್ತಾರೆ, ತಮ್ಮ ತಂದೆಯ ಶ್ರಾದ್ದ ಕರ್ಮವನ್ನು ಆಚರಿಸಿದ ನಂತರ ಅವರು ಹರಿದಾಸ್ ಠಾಕೂರರಿಗೆ ದಾನವನ್ನು ಮಾಡಿದರು. ಯಾಕೆ ಅವರು ಕೊಟ್ಟಿದ್ದು ಅಂತ ಹೇಳಿದ್ರೆ, ಅದು ಹರಿದಾಸ್ ಠಾಕೂರ್ ಹೇಳ್ತಾರೆ, ಸಾಮಾನ್ಯವಾಗಿ ಬ್ರಾಹ್ಮಣರು ಕೊಡ್ತಾರೆ ದಾನವನ್ನು, ನೀವು ಏಕೆ ನನಗೆ ಕರೀತಾ ಇದ್ದೀರಿ ಅಂತ. ಅವ್ರು ಹೇಳ್ತಾರೆ, ಈ ಸಂಪೂರ್ಣ ಎಲ್ಲಾ ನವದ್ವೀಪದಲ್ಲಿ ಶ್ರೇಷ್ಠ ವ್ಯಕ್ತಿ ಅಂದ್ರೆ ನೀವೇ, ಬ್ರಾಹ್ಮಣರಿಗೂ ಉದ್ಧಾರ ಮಾಡುವಂತ ಶಕ್ತಿ ನಿಮಗಿದೆ ಅಂತ ಹೇಳ್ತಾರೆ. ಯಾಕೆ ಯಾಕೆ ಅಂತ ಹೇಳಿದ್ರೆ, ನೀವು ಶುದ್ಧ ವೈಷ್ಣವರಾಗಿದ್ದೀರಿ. ಅದಕ್ಕೋಸ್ಕರ ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಾನಾಂ ಅಪಿ ಸಿದ್ಧಾನಾಂ, ಎಲ್ಲರೂ ಹೇಳಿ, ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮುನಿ. ಇದ್ರಲ್ಲಿ ಹೇಳ್ತಾರೆ ಮುಕ್ತಾನಾಂ ಅಪಿ ಸಿದ್ಧಾನಾಂ, ಎಲ್ಲಾ ಮುಕ್ತ ಜೀವಿಗಳಲ್ಲಿ. ಮುಕ್ತರು ಅಂದ್ರೆ ಯಾರು? ಮುಕ್ತರು, ಬದ್ಧರು, ಮುಕ್ತರು. ಬದ್ಧ ಅಂತ ಹೇಳಿದ್ರೆ ನಾವೆಲ್ಲರೂ ಬದ್ಧರು, ಈ ಶರೀರದಿಂದ ಬದ್ಧರಾಗಿದ್ದೀವಿ. ಮುಕ್ತರು ಅಂತಾರೆ ಯಾರು ಈ ಶರೀರದಿಂದ ಮುಕ್ತರಾಗಿದ್ದಾರೆ ಅವ್ರನ್ನ ಮುಕ್ತರು ಅಂತ ಹೇಳ್ತಾರೆ. ಮುಕ್ತಾನಾಂ, ಎಲ್ಲಾ ಮುಕ್ತರಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಸಿದ್ಧರಲ್ಲಿ, ಅಂದ್ರೆ ಯಾರಿಗೆ ಎಲ್ಲ ಸಿದ್ಧಿ ಪ್ರಾಪ್ತಿ ಆಗೋಗ್ಬಿಟ್ಟಿದೆ. ಮುಕ್ತಾನಾಂ ಅಪಿ ಸಿದ್ಧಾನಾಂ ನಾರಾಯಣ ಪರಾಯಣ. ಆದರೆ ಈ ಎಲ್ಲರಲ್ಲಿ ವಿಶೇಷ ಯಾರು ಅಂತಾರೆ? ನಾರಾಯಣ ಪರಾಯಣ. ಪರಾಯಣ ಅಂತ ಹೇಳಿದ್ರೆ ಯಾರು ಸಂಪೂರ್ಣ ಅವರ ಜೀವನವನ್ನ ನಾರಾಯಣನಿಗೆ ಸಮರ್ಪಿಸಿದ್ದಾರೆ. ಸುದುರ್ಲಭ ಪ್ರಶಾಂತಾತ್ಮ, ಸುದುರ್ಲಭ ಅಂತ ಹೇಳಿದ್ರೆ ಇಂಥವರು ತುಂಬಾ ತುಂಬಾ ವಿರಳ. ನಾರಾಯಣನಿಗೆ ಯಾರು ಅವರ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಅವರು ಈ ಮುಕ್ತರಲ್ಲೂ ವಿರಳ. ಪ್ರಶಾಂತಾತ್ಮ, ಅವರು ಸಂಪೂರ್ಣವಾಗಿ ಪ್ರಶಾಂತರಾಗಿರುತ್ತಾರೆ. ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮುನೆ. ಇಂತಹ ಮುಕ್ತರಲ್ಲಿ ಮತ್ತು ಸಿದ್ಧರಲ್ಲಿ ಇವರೆಲ್ಲ ಕೋಟಿ ಜನರನ್ನ ನೀವಿಟ್ರೆ ಅದರಲ್ಲಿ ಒಬ್ಬ ನಿಮಗೆ ಸಿಗ್ತಾರೆ. ಯಾರವರು? ನಾರಾಯಣ ಪರಾಯಣ. ಅಂತಹ ಶುದ್ಧ ವೈಷ್ಣವರು ತುಂಬಾ ವಿರಳ. ಅದಕ್ಕೋಸ್ಕರ ಹೇಳ್ತಾರೆ ಹರಿದಾಸ್ ಠಾಕೂರ್, ನೀವು ಎಲ್ಲರಲ್ಲೂ ತುಂಬಾ ವಿರಳರಾಗಿದ್ದೀರಿ. ಅದಕ್ಕೋಸ್ಕರ ಮೊದಲನೆಯ ಶ್ರಾದ್ದ ಪೂಜೆ ಯಾರಿಗೆ ಹೋಗ್ಬೇಕು? ನಿಮಗ್ ಹೋಗ್ಬೇಕು. ಈ ರೀತಿ ಹೇಳ್ತಾರೆ. ಅದಾದ್ಮೇಲೆ ಇದು ಸಾಕ್ಷಾತ್ ಭಗವಂತ ಹೇಳ್ತಾರೆ ಈ ಶ್ಲೋಕವನ್ನ. ತಾವೆಲ್ಲರೂ ಹೇಳಿ, ಇದು ನಿಮ್ಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ, ನಾನೇ ಹೇಳ್ಬಿಡ್ತೇನೆ. ನಮೇ ಭಕ್ತಸ್ತು ಚತುರ್ವೇದಿ ಮದ್ಭಕ್ತ ಶ್ವಭಜ ಪ್ರಿಯ ತಸ್ಮೈ ದೇಯಂ ತಥೋ ಗ್ರಾಹ್ಯಂ ಸಜ ಪೂಜ್ಯೋ ಯಥಾಹ್ಯಯಂ. ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ, ಇದು ಸಾಕ್ಷಾತ್ ವಿಷ್ಣು ಹೇಳ್ತಾರಂತ ಶ್ಲೋಕ ಇದು. ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ನಾವು ಯಾರಾದರೂ ತುಂಬಾ ಹೆಚ್ಚು ವೇದಗಳನ್ನ ಹೇಳ್ತಾ ಇದ್ರೆ ಏನನ್ಸುತ್ತೆ? ಇವರು ತುಂಬಾ ದೊಡ್ಡವರು. ಅದೇ ಕೆಲಸ ಎಲ್ಲ ನಾವು ಭಕ್ತರನ್ನ ನೋಡಿದ್ರೆ ಅಷ್ಟು ಗೌರವ ಇರೋದಿಲ್ಲ. ಅದೇ ಕೆಲವು ಬ್ರಾಹ್ಮಣರನ್ನ ವೇದಗಳನ್ನ ಹೇಳ್ತಾರ ನೋಡಿದ್ರೆ ಹೆಚ್ಚು ಗೌರವವನ್ನು ಬಿಡುತ್ತೆ, ಸಮಾನವನ್ನು ಬಿಡುತ್ತೆ. ಆದ್ರೆ ಭಗವಂತನ ದೃಷ್ಟಿ ನೋಡಿ, ಇದು ನಮ್ಮ ದೃಷ್ಟಿ ಇರ್ಬೋದು, ಭಗವಂತನ ದೃಷ್ಟಿ ನೋಡಿ. ಒಬ್ಬ ವ್ಯಕ್ತಿಯು ಸಂಸ್ಕೃತ ವೈದಿಕ ಸಾಹಿತ್ಯದಲ್ಲಿ ಅಪಾರ ವಿದ್ವತ್ತು ಗಳಿಸಿರುವ ಪಂಡಿತನಾಗಿರಬಹುದು, ಸರಿನಾ? ಒಬ್ಬ ಈ ರೀತಿ ಆಗಿರ್ಬೋದು. ಅವನು ಭಕ್ತಿ ಸೇವೆಯಲ್ಲಿ ಪರಿಶುದ್ಧನಾಗಿರದೆ ಹೋದರೆ ಅವನನ್ನು ನನ್ನ ಭಕ್ತನೆಂದು ಸ್ವೀಕರಿಸಲು ಸಾಧ್ಯವಿಲ್ಲ. ಭಗವಂತನ ದೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ, ಅವನು ವೇದಗ ಪಾರಂಗತನಾಗಿರ್ಬೋದು, ಎಲ್ಲಾ ವೇದಗಳನ್ನ ಅರೆದು ಕುಡಿದು ಬಿಟ್ಟಿರ್ಬೋದು, ಆದರೆ ಅವನು ಭಕ್ತನಾಗಿರದೆ ಹೋದರೆ ನಾನು ಅವನನ್ನ ಸ್ವೀಕಾರ ಮಾಡೋದಿಲ್ಲ. ಯಾರು ಹೇಳ್ತಾ ಇರೋದು? ಸಾಕ್ಷಾತ್ ವಿಷ್ಣು ಹೇಳ್ತಿದ್ದಾರೆ, ವಿಷ್ಣು ಪ್ರಭು ಹೇಳ್ತಿದ್ದಾರೆ, ಸಾಕ್ಷಾತ್ ವಿಷ್ಣು ಪ್ರಭು ಹೇಳಿಬಿಟ್ರು. ಆಮೇಲೆ ಆದರೆ ವ್ಯಕ್ತಿಯು ಶ್ವಪಚರ ಮನೆಯಲ್ಲಿ ಹುಟ್ಟಿದ್ದರು. ಶ್ವಪಚ ಅಂತ ಹೇಳಿದ್ರೇನು? ಶ್ವ ಪಚ, ಪಚ ಅಂತ ಹೇಳಿದ್ರೆ, ಪಚ ಅಂತ ಹೇಳಿದ್ರೆ ಜೀರ್ಣಿಸ್ಕೊಳ್ಳೋನು, ಪಚ ಪಚನ ಪಚನ ಕ್ರಿಯೆ ಅಂತ ಹೇಳ್ತಾರಲ್ಲ. ಯಾರು ಶ್ವ? ಶ್ವ ಅಂತ ಹೇಳಿದ್ರೆ ನಾಯಿ, ನಾಯಿಯನ್ನ ತಿಂದು ಜೀರ್ಣಿಸ್ಕೊಳ್ಳೋನು, ಅವನನ್ನ ಏನ್ ಹೇಳ್ತಾರೆ? ಚಾಂಡಾಲ, ಚಾಂಡಾಲ ಇಲ್ಲ ಶ್ವಪಚ ಅಂತ ಹೇಳ್ತಾರೆ. ಈ ಶ್ವಪಚ ಇಲ್ಲ ಚಾಂಡಾಲ ಮನೆಯಲ್ಲಿ ಹುಟ್ಟಿದವನಾಗಿದ್ರು ಅವನು ಕಾಮ್ಯ ಕರ್ಮ ಫಲಗಳನ್ನು ಸವಿಯ ಉದ್ದೇಶವನ್ನಾಗಲಿ ಮಾನಸಿಕ ಊಹಾಪೋಹನಗಳನ್ನಾಗಲಿ ಹೊಂದಿರದೆ
ಶುದ್ಧ ಭಕ್ತನಾಗಿದ್ದರೆ ಅವನು ನನಗೆ ತುಂಬಾ ಪ್ರಿಯನಾಗುತ್ತಾನೆ. ನೋಡಿ, ಕೆಲವರು ವೈದಿಕ ಧರ್ಮಕ್ಕೆ ಇಲ್ಲ ನಮ್ಮ ಇಸ್ಕಾನ್ಗೆ ಕೆಲವರೆಲ್ಲ ಬಂದು ಹೇಳ್ತಾರೆ, ನೀವು ಬರೀ ಬ್ರಾಹ್ಮಣರನ್ನು ಮಾತ್ರ ನೋಡ್ಕೊಳ್ತೀರಿ ಅಂತ. ಆದ್ರೆ ಭಗವಂತ ಹೇಳ್ತಾರೆ, ಬರೀ ಬ್ರಾಹ್ಮಣ ಅಲ್ಲ, ಶ್ವಪಚಂದ್ರು ನಾವು ತಗೊಳ್ತೀವಿ ಅಂತ ಹೇಳ್ತಾರೆ. ಶ್ವಪಚ ಅಂತ ಹೇಳಿದ್ರೆ ಏನು, ಮ್ಲೇಚ್ಛ ಯವನಕ್ಕಿಂತ ಕಡಿಮೆ, ಶೂದ್ರಕ್ಕಿಂತ. ನೋಡಿ ಏನ್ ಗ್ರೇಡೇಷನ್ ಏನಿದೆ ಗೊತ್ತಾ, ಬ್ರಾಹ್ಮಣ ಇದೆ, ಕ್ಷತ್ರಿಯ ಇದೆ, ವೈಶ್ಯ ಇದೆ, ಶೂದ್ರ ಇದೆ. ಅದಾದ ಈ ನಾಲ್ಕು ವರ್ಣಗಳಾದ್ಮೇಲೆ ಬರ್ತಾರೆ ಮ್ಲೇಚ್ಛ ಯವನ, ಅದಾದ್ಮೇಲೆ ಬರ್ತಾರೆ ಚಾಂಡಾಲ. ಭಗವಂತ ಹೇಳ್ತಾರೆ ಚಾಂಡಾಲ, ಈ ಚಾಂಡಾಲನ ಮನೆಯಲ್ಲಿ ಹುಟ್ಟಿದ್ರು ಅವನೇನಾದ್ರೂ ಭಕ್ತಿಯನ್ನ ತಗೊಂಡ್ಬಿಟ್ರೆ, ಭಕ್ತನಾದ್ರೆ, ಭಕ್ತನಾದ್ಮೇಲೆ ನಾಯಿ ತಿಂತಾನೆ ಇಲ್ಲ, ಅವನ ಮನೆಯಲ್ಲಿ ಹುಟ್ಟಿದಾನೆ ಆದ್ರೆ ಈಗ ತಿನ್ನೋದಿಲ್ಲ, ಭಕ್ತಿ ಬಂದ್ರೆ ಬಿಟ್ಬಿಟ್ಟಿದಾನೆ, ಆದ್ರೆ ಹಿಂದೆ ತಿಂದಿರ್ಬೋದು, ಆದ್ರೆ ಈಗ ಅವನು ಭಕ್ತಿಗೆ ಬಂದಿದ್ದಾನೆ. ಈಗ ಭಕ್ತಿಗೆ ಬಂದು ಆ ಮನೇಲಿ ಹುಟ್ಟಿದ್ರು ಈಗ ಅವನೇನಾದ್ರು ಶುದ್ಧ ಭಕ್ತನಾಗಿದ್ರೆ ಭಗವಾನ್ ಹೇಳ್ತಾರೆ, ಆ ಬ್ರಾಹ್ಮಣನಿಗಿಂತ ನನಗೆ ಇವನು ಇಷ್ಟ. ಆ ಬ್ರಾಹ್ಮಣ ಚತುರ್ವೇದಿ ಆಗಿರ್ಬೋದು, ಈ ವೈಷ್ಣವನಿಗೆ ಏನು ಗೊತ್ತಿಲ್ಲ ವೇದದ ಬಗ್ಗೆ, ಆದ್ರೆ ಒಂದೇ ಒಂದು ಮಂತ್ರ ಗೊತ್ತಿದೆ, ಯಾವ್ದದು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಆದ್ರೆ ಈ ಮಂತ್ರನ ಅವನು ಸತತವಾಗಿ ಹೇಳ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಸತತವಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಸಂಪೂರ್ಣರಾಗಿ ವೈಷ್ಣವರಿಗೆ ಶರಣಾಗಿದ್ದಾನೆ. ಪ್ರಭುಪಾದರು ಕೊಟ್ಟಿರುವಂತಹ ಪುಸ್ತಕಗಳನ್ನ ಪಾಲನೆ ಮಾಡ್ತಾ ಇದ್ದಾನೆ, ಆಚರಣೆ ಮಾಡ್ತಾ ಇದ್ದಾನೆ. ಆಗ ಭಗವಂತ ಹೇಳ್ತಾರೆ, ಆ ಬ್ರಾಹ್ಮಣನಿಗಿಂತ ಇವನೇ ಬೆಟರ್. ಯಾಕೆ, ಆ ಬ್ರಾಹ್ಮಣ ಪ್ರತಿಷ್ಠೆ ಇದೆ ಅವನಿಗೆ, ನಾನು ವೇದ ಎಲ್ಲ ಗೊತ್ತಿದೆ. ಆದ್ರೆ ಭಗವಂತ ಹೇಳ್ತಾನೆ, ನನಗೆ ಈ ಭಕ್ತ ಇಷ್ಟ ಅಂತ. ನೋಡಿ ಈಗ ಹರಿದಾಸ್ ಠಾಕೂರ್ ಅದೇ ರೀತಿ ಇದ್ದಿದ್ದು. ಹರಿದಾಸ್ ಠಾಕೂರ್ ಏನ್ ಮಾಡ್ತಾ ಇದ್ರು, ಅವರು ಮಹಮ್ಮದ್ ಅದರಲ್ಲಿ ಜನ್ಮವನ್ನು ಪಡೆದಿದ್ರು, ಆದ್ರೆ ಅವರು ಸಂಪೂರ್ಣವಾಗಿ ಸತತವಾಗಿ ಹರಿಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಇದ್ರು. ಇದನ್ನ ಹೇಳ್ತಾ ಇದ್ದಾಗ ಮುಂದೆ ಭಗವಂತ ಹೇಳ್ತಾ ಇದ್ದಾರೆ, ವಾಸ್ತವವಾಗಿ ಅವನಿಗೆ ಸಕಲ ಗೌರವವನ್ನು ಸಲ್ಲಿಸಬೇಕು. ಭಗವಂತ ಹೇಳ್ತಾರೆ ಅವನಿಗೆಲ್ಲ ಗೌರವ ಆಗ್ಬೇಕು, ಅವನು ಅರ್ಪಿಸುವುದೆಲ್ಲವನ್ನೂ ಸ್ವೀಕರಿಸಬೇಕು. ಅಂತಹ ಭಕ್ತರು ನನ್ನ ಹಾಗೆಯೇ ಪೂಜಾರ್ಹರಾಗಿರುವವರು. ನನಗೆ ಎಷ್ಟು ಪೂಜೆಯನ್ನ ಮಾಡ್ತೀರಿ ಅಷ್ಟೇ ಅವನಿಗೆ ಪೂಜೆ ಮಾಡಬೇಕು. ಯಾರು ಹೇಳ್ತಾ ಇದಾರೆ, ಭಗವಂತ ಹೇಳ್ತಾ ಇದ್ದಾರೆ. ಆಯ್ತು, ಮುಂದಿನ ಶ್ಲೋಕದಲ್ಲಿ ದೇವತಾ ಕಾರ್ಯವನ್ನು ಮಾಡುವಾಗ ಸಾಮಾನ್ಯವಾಗಿ ಹೇಳ್ತಾರೆ, ಈ ಶ್ರಾದ್ದ ಕಾರ್ಯವನ್ನು ಮಾಡುವಾಗ ಒಂದು ಬ್ರಾಹ್ಮಣರನ್ನ ಕರೆದು ಇದನ್ನ ಕೆಲವು ಕಾರ್ಯಗಳನ್ನೆಲ್ಲ ಮಾಡ್ತಾರೆ, ಬೇರೆಯವ್ರು ತೋರಿಸೋದಕ್ಕೋಸ್ಕರ ಮಾಡ್ತಾರೆ, ಹೌದಲ್ಲ. ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಅವರು ಸಂಪತ್ತು ಹೆಚ್ಚು ಹೇಗಿದೆ ಅಂತ ಹೆಂಗ್ ತೋರಿಸ್ತಾರೆ ಹೇಳಿ, ಹೆಂಗ್ ಮಾಡಿಸ್ತಾರೆ, ಹೆಂಗ್ ತೋರಿಸ್ತಾರೆ, ಡೊನೇಷನ್ ಮಾಡ್ತಾರೆ, ಡೊನೇಷನ್ ಮಾಡೋದಿಲ್ಲ. ಅವ್ರ ದುಡ್ಡು ಅವ್ರು ತುಂಬಾ ಧನಿಕರು ಅಂತ ಹೆಂಗ್ ತೋರಿಸ್ಕೊಡ್ತಾರೆ, ಫಂಕ್ಷನ್ ದೊಡ್ಡದಾಗಿ ಮಾಡಿಸ್ತಾರೆ. ಹೆಂಗ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ತೋರಿಸ್ಕೊಳ್ಬೇಕು, ಇವ್ರ ರೀತಿ ಯಾರು ಮಾಡಿಲ್ಲ, ಎಷ್ಟು ಜನರನ್ನ ಕರೆದಿದ್ರು, ಹೌದಲ್ಲ. ಸಾಮಾನ್ಯ ಈ ರೀತಿ ತೋರಿಸ್ಕೊಡ್ತಾರೆ, ಎಷ್ಟು ಜನರಿಗೆ ಇಷ್ಟು ಅದ್ದೂರಿಯಿಂದ ಮಾಡಿದ್ರು. ಆಮೇಲೆ ಅವ್ರ ಬುದ್ಧಿ ಎಷ್ಟು ಗಿಫ್ಟ್ಸ್ ಅನ್ನೆಲ್ಲ ಕೊಟ್ರು ಎಲ್ಲರಿಗೂ, ಈ ರೀತಿ ತೋರಿಸ್ಕೊಳ್ತಾರೆ. ಭಗವಂತ ಹೇಳ್ತಿದ್ದಾರೆ, ನಾರದಮುನಿಯವರು ಹೇಳ್ತಾರೆ, ಆ ರೀತಿ ಶ್ರಾದ್ದ ಕಾರ್ಯದಲ್ಲಿ ತೋರಿಸ್ಕೊಳ್ಳೋದಕ್ಕೆಲ್ಲ ಮಾಡ್ಬೇಕಾಗಿರೋದು, ಯಾರಿಗೋಸ್ಕರ ಮಾಡ್ಬೇಕಾಗಿರೋದು ಶ್ರಾದ್ದ, ಅವರಿಗೆ ಸಂತುಷ್ಟಿ ಆಗಿದೆಯಲ್ಲ. ನಾವು ತೋರಿಸ್ಕೊಟ್ರೆ ಏನ್ ಪ್ರಯೋಜನ, ಅವ್ರಿಗೆ ಸಂತುಷ್ಟಿ ಆಗಿಲ್ಲ ಅಂದ್ರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದಾರೆ, ತೋರಿಸ್ಕೊಳ್ಳೋಸ್ಕರ ಮಾಡ್ಬೇಡಿ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ, ಈಗಾಗಲೇ ಉಲ್ಲೇಖಿಸಿದಂತೆ ಶ್ರೀ ಅದ್ವೈತಾಚಾರ್ಯರು ಸಾಮಾನ್ಯವಾಗಿ ಎಲ್ಲರೂ ಆಚರಿಸುವಂತ ಪಿತೃಕಾರ್ಯದಲ್ಲಿ ಹರಿದಾಸ್ ಠಾಕೂರ್ ಒಬ್ಬರನ್ನೇ ಆಹ್ವಾನಿಸಿದರು. ಆ ಮೂಲಕ ಭಗವಂತ ಹೇಳಿರೋದನ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಶ್ರಾದ್ದ ಕಾರ್ಯಕ್ರಮ ಮಾಡೋದು ಅಂತ ಹೇಳಿ ಏನು, ಆಗ ಬ್ರಾಹ್ಮಣರಿಗೆ ಪೂಜೆ ಏನಾಗ್ಬೇಕು ಮತ್ತೆ ದಾನವನ್ನ ಆಗ್ಬೇಕು, ಧರ್ಮವನ್ನ ಆಗ್ಬೇಕು, ಇದು ಹೇಳ್ತಾ ಇರೋದು. ಆಮೇಲೆ ನಾವು ಭಕ್ತರಿಗೆ ಪ್ರಸಾದವನ್ನ ವಿತರಣೆ ಮಾಡ್ಬೇಕಾಗಿರೋದು, ಇದು ಶ್ರಾದ್ದ ಕಾರ್ಯಕ್ರಮ ಮಾಡಬೇಕಾಗಿರೋದು. ದೇಶೇ ಕಾಲೇ ಚ ಸಂಪ್ರಾಪ್ತೆ ಮುನ್ಯನ್ನಂ ಹರಿದೈವತಂ ಶ್ರದ್ಧಯಾ ವಿಧಿವತ್ ಪಾತ್ರೆ ನ್ಯಸ್ತಂ ಕಾಮಧುಗಕ್ಷಯಂ. ಇದರಲ್ಲಿ ಹೇಳ್ತಾ ಇದಾರೆ, ಸೂಕ್ಷ್ಮವಾದ ಮಂಗಳಕರವಾದ ಕಾಲವು ದೇಶವು ಒದಗಿದಾಗ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷ ಹರಿಗೆ ತುಪ್ಪದಿಂದ ತಯಾರಿಸಿದ ಅನ್ನವನ್ನು ಪ್ರೀತಿಯಿಂದ ಅರ್ಪಿಸಬೇಕು. ನಿಮ್ಗೆಲ್ಲರಿಗೂ ಪ್ರಶ್ನೆ ಇದೆ,
ಪಿತೃಪಕ್ಷದ ಸಮಯದಲ್ಲಿ ವಿಷ್ಣುವಿಗೆ ಆರಾಧನೆ ಮಾಡ್ಬೇಕಾ ಮಾಡಬಾರ್ದ? ಕೆಲವರೆಲ್ಲ ಹೇಳ್ತಾರೆ ಮಾಡಬಾರ್ದು ಅಂತ, ಕೇಳಿದಿರಿ? ಈ ಪಿತೃಪಕ್ಷದಲ್ಲಿ ದೇವರಿಗೆ ಪೂಜೆ ಮಾಡಬಾರ್ದು. ಎಷ್ಟೋ ಪೂಜಾರಿಗಳು, ಎಷ್ಟೋ ಬ್ರಾಹ್ಮಣರು ಅವರೆಲ್ಲ ಹೇಳ್ತಾರೆ ದೇವತೆಗಳಿಗೆ ಪೂಜೆ ಆಗ್ಬಾರ್ದು, ಬರೀ ಯಾರಿಗೆ ಪೂಜೆ ಆಗ್ಬೇಕು? ಬರೀ ಪಿತೃಗಳಿಗೆ ಪೂಜೆ ಆಗ್ಬೇಕು ಅಂತ. ಆದ್ರೆ ಇಲ್ಲಿ ನಾರದ ಮುನಿಯವರೇ ಸದಾ ಹೇಳ್ತಾ ಇದ್ದಾರೆ ಏನಾಗ್ಬೇಕು ಅಂದರೆ, ವ್ಯಕ್ತಿಯು ದೇವೋತ್ತಮ ಪರಮ ಪುರುಷ ಹರಿಗೆ ತುಪ್ಪದಿಂದ ತಯಾರಿಸಿದ ಅನ್ನವನ್ನು ಪ್ರೀತಿಯಿಂದ ಅರ್ಪಿಸಬೇಕು, ಭಗವಂತ ಹರಿಗೆ ಕೊಡಬೇಕು. ಆಮೇಲೆ ಆ ಪ್ರಸಾದವನ್ನು ತಕ್ಕ ವ್ಯಕ್ತಿಗೆ, ಒಬ್ಬ ವೈಷ್ಣವನಿಗೆ ಅಥವಾ ಬ್ರಾಹ್ಮಣನಿಗೆ ನೀಡಬೇಕು. ಇದು ಶಾಶ್ವತವಾದ ಅಭ್ಯುದಯಕ್ಕೆ ಕಾರಣವಾಗುತ್ತದೆ. ಅಂದ್ರೆ ನಿಜವಾದ ಅಭ್ಯುದಯ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಮೊದಲು ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಆದ್ರಿಂದ ಬಂದಿರಂತ ಪ್ರಸಾದವನ್ನು ಯಾರು ಕೊಡಬೇಕು? ವೈಷ್ಣವರಿಗೆ ಕೊಡಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ಕೇಳಿಸ್ಕೊಳ್ಳಿ, ಧ್ಯಾನ ಪೂರ್ವಕ ಕೇಳಿಸ್ಕೊಳ್ಳಿ. ದೇವರ್ಷಿ ಪಿತೃಭೂತೇಭ್ಯ ಆತ್ಮನೇ ಸ್ವಜನಾಚಯ ಅನ್ನಂ ಸಂವಿಭಜ ಅನ್ ಪಶ್ಯೇತ್ ಸರ್ವಂ ತತ್ ಪುರುಷಾತ್ಮಕಂ. ಇದರಲ್ಲಿ ಹೇಳ್ತಾರೆ ಈ ವಿಷ್ಣುವಿನ ಪ್ರಸಾದ ಆಯ್ತಲ್ಲ, ಈ ವಿಷ್ಣುವಿನ ಪ್ರಸಾದ ಏನ್ ಮಾಡ್ಬೇಕು? ದೇವತೆಗಳಿಗೆ ಕೊಡಬೇಕು. ಯಾರು ಕೊಡ್ಬೇಕು? ನಮಗೆ ಪ್ರಶ್ನೆ ಇದೆ, ವಿಷ್ಣುವಿಗೆ ಕೊಟ್ಟಿರೋ ಪ್ರಸಾದ ದೇವತೆಗಳಿಗೆ ಕೊಡ್ಬೇಕು? ನಾವು ನೇರ ದೇವತೆಗಳಿಗೆ ಅರ್ಪಣೆ ಮಾಡ್ತೀವಲ್ಲ, ವಿಷ್ಣುವಿಗೆ ಯಾಕೆ ಕೊಡ್ಬೇಕು? ಅರ್ಥ ಆಗ್ತದೆ? ಅರ್ಥ ಆಗ್ತದೆ? ಕೇಳ್ತದೆ? ಅರ್ಥ ಆಗ್ತದೆ ಪ್ರಶ್ನೆ? ಮೊದಲು ಪ್ರಶ್ನೆ ಅರ್ಥ ಆದ್ರೆ ಆಮೇಲೆ ಉತ್ತರ ಹೇಳ್ತೀರಿ. ಪ್ರಶ್ನೆ ಬರುತ್ತೆ, ಸಾಮಾನ್ಯವಾಗಿ ಗಣೇಶ ಚತುರ್ಥಿ ಬಂತು, ಗಣೇಶ ಚತುರ್ಥಿನಲ್ಲಿ ನಾವು ಪ್ರಸಾದ ಮನೆಯಲ್ಲಿ ನೀವು ಅಡುಗೆ ಮಾಡಿರ್ತೀರಿ, ಆ ಅಡುಗೆಯನ್ನ ಯಾರಿಗೆ ಅರ್ಪಣೆ ಮಾಡಬೇಕು ಮೊದಲು? ಈಗ ಅಂದ್ರೆ ಈ ಶ್ಲೋಕ ನೀವು ಕೇಳಿಲ್ಲ ಈಗ ಪೂರ್ತಿ, ಮೊದ್ಲೇನ್ ಮಾಡ್ಬೇಕು? ಮೊದ್ಲು ವಿಷ್ಣುವಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಗಣೇಶ ಯಾರು ಹೇಳಿ? ಶಿವನ ಮಗ. ಶಿವ ಯಾರು? ವೈಷ್ಣವ. ಶಿವನ್ ಮನೆಯಲ್ಲಿ ಏನೇ ಆ ಅಡುಗೆ ಆಗತ್ತೆ ಶಿವ ಏನ್ ಮಾಡ್ತಾರೆ? ಇಲ್ಲ ಪಾರ್ವತಿ ದೇವಿ ಏನ್ ಮಾಡ್ತಾರೆ? ಮೊದಲು ಭಗವಂತನ ನೈವೇದ್ಯ ಮಾಡ್ತಾರೆ. ಗಣೇಶ ಅದ್ ಬಿಟ್ಟು ಮತ್ತೇನು ತಿನ್ನೋದಿಲ್ಲ, ಹೌದಲ್ಲ? ಮೋಸ್ಟ್ಲಿ ಅವರೆಲ್ಲ ಹೋಟ್ಲ್ಗೆ ಹೋಗಿಲ್ಲ ತಿನ್ನೋದಿಲ್ಲ, ಅವ್ರ ಮನೇಲಿ ಏನ್ ಮಾಡಿರ್ತಾರೆ ಅದನ್ನ ಮಾತ್ರ ತಿಂತಾರೆ, ಹೌದಲ್ಲ? ಹಾಗಿದ್ರೆ ಗಣೇಶ ಏನ್ ತಿಂತಾ ಇದಾರೆ ಯಾವಾಗ್ಲೂ? ಭಗವಂತ ಪ್ರಸಾದ ಮಾತ್ರ ತಿಂತಾ ಇದ್ದಾರೆ. ನಾವು ಭಗವಂತನ ಪ್ರಸಾದ ಕೊಡದೆ ನಾವು ಬೇರೆ ಏನಾದ್ರೂ ಡೈರ ಗಣೇಶನ್ಗೆ ಅರ್ಪಣೆ ಮಾಡ್ಬಿಟ್ರೆ ಏನ್ ಮಾಡ್ತಾರೆ ಗಣೇಶ? ಸ್ವೀಕಾರ ಮಾಡೋದಿಲ್ಲ. ಈ ದೇವತೆಗಳೆಲ್ಲರೂ ಭಕ್ತರು ನೋಡಿ, ಇಲ್ಲೇ ಭಕ್ತರು ಬೇರೆ ಸ್ವೀಕಾರ ಮಾಡೋದಿಲ್ಲ. ನೀವು ನೀವು ಭಕ್ತರಿಗೆ ಮನೆ ಕರೀರಿ, ಯಾರು ದೀಕ್ಷೆ ಆಗಿರುತ್ತೆ ಅವರು ಈರುಳ್ಳಿ ಬೆಳ್ಳುಳ್ಳಿ ಬಿಡಿ ಅದಂತ ತಿನ್ನೋದೇ ಇಲ್ಲ. ಅದು ಬಿಟ್ಟು ಯಾವಾಗ ಭಗವಂತನಿಗೆ ಪ್ರಸಾದವನ್ನ ನೈವೇದ್ಯವನ್ನ ಇಟ್ಟು ಪ್ರಸಾದವನ್ನ ಮಾಡೋದಿಲ್ಲ ಅವರು ಮನೇಲಿ ತಗೊಳ್ಳೋದಿಲ್ಲ. ಇಲ್ಲಿನ ಭಕ್ತರೇ ಆಚರಣೆ ಮಾಡ್ತಾರೆ, ಇನ್ನು ದೇವತೆಗಳು ಆಚರಣೆ ಮಾಡೋದಿಲ್ಲ. ಆ ದೇವತೆಗಳು ಹೆಂಗ್ ತಗೊಳ್ತಾರೆ? ಅದಕ್ಕೋಸ್ಕರ ಯಾವುದೇ ಸರಿಯಾದ ವೈದಿಕ ಕ್ರಮದಲ್ಲಿ ಪೂಜೆ ಆಗೋಕ್ಕಿನ ಮುಂಚೆ ವಿಷ್ಣುವಿಗೆ ಆರಾಧನೆ ಆಗುತ್ತೆ. ವಿಷ್ಣುವಿಗೆ ಆರಾಧನೆ ಆದ್ಮೇಲೆ, ವಿಷ್ಣುವಿಗೆ ನೈವೇದ್ಯ ಅರ್ಪಣೆ ಆದ್ಮೇಲೆ, ಅದಾದ್ಮೇಲೆ ಯಾರಿಗೆ ಅರ್ಪಣೆ ಮಾಡ್ಬೇಕು? ಆಮೇಲೆ ದೇವತೆಗಳಿಗೆ ಅರ್ಪಣೆ ಮಾಡ್ಬೇಕು, ಆಗ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಕೆಲವು ಪ್ರಶ್ನೆ ಬರ್ತಾರೆ. ಕೆಲವು ಸಲ ಕಾಳಿಗೆ ಬಲಿಯನ್ನ ಕೊಡ್ತಾರೆ, ಹೌದಲ್ಲ? ಕಾಳಿಗೆ ಬಲಿಯನ್ನ ಕೊಡ್ತಾರೆ. ಯಾರಾದ್ರೂ ಒಂದು ಪಾಪ ಒಂದು ಈಗ ಬರುತ್ತೆ ಅಲ್ಲ ಮುಂದೆ, ಈಗ ಈಗ ಮುಂದಿನ ಕೆಲವು ಶ್ಲೋಕಗಳು ಬರುತ್ತೆ, ಸ್ವಲ್ಪ ಚರ್ಚೆ ಮಾಡ್ತೇನೆ. ಈಗ ಆ ರೀತಿ ಯಾವ್ದಾದ್ರು ಒಂದು ಬಲಿ ಪಶು ಸಿಕ್ಬಿಡುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಕಾಳಿ ಮುಂದೆ ಹರಿಬೋ ಅದಕ್ಕೆ ಕಳಿಸ್ಬಿಡ್ತಾರೆ. ಆ ರೀತಿ ಕಳಿಸಿದಾಗ ಅದನ್ನ ಯಾರು ಕೊಡ್ತಾರೆ? ಅದನ್ನ ನೈವೇದ್ಯ ಇಡ್ತಾರಲ್ಲ, ಯಾರಿಗೆ ಇಡ್ತಾರೆ? ಕಾಳಿದೇವಿಗೆ ಇಡ್ತಾರೆ. ನಿಮ್ಗೆ ಏನನ್ಸುತ್ತೆ, ಕಾಳಿದೇವಿ ಅದನ್ನ ಸ್ವೀಕಾರ ಮಾಡ್ತಾರೆ? ಯಾಕೆ ಸ್ವೀಕಾರ ಸ್ವೀಕಾರ ಯಾಕೆ ಮಾಡೋದಿಲ್ಲ? ಯಾಕೆ ಅಂತ ಹೇಳಿದ್ರೆ ಪರಮ ವೈಷ್ಣವಿ ಯಾರು? ಪಾರ್ವತಿ ದೇವಿ, ಕಾಳಿ, ದುರ್ಗಾ ಅವರೆಲ್ಲರೂ ಪರಮ ವೈಷ್ಣವಿ.
ವೈಷ್ಣವರು ಯಾರು ಇದನ್ನ ಮುಟ್ಟದೇ ಇಲ್ಲ. ಹಾಗಿದ್ರೆ ಸೈಲೆಂಟ್ ಅಲ್ಲಿ ಇಟ್ಬಿಡಿ. ವೈಷ್ಣವರು ಪ್ರಸಾದನೇ ಸ್ವೀಕಾರ ಮಾಡೋದು, ಅಯ್ಯೋ ಆ ಬೇರೆದನ್ನೇ ಸ್ವೀಕಾರ ಮಾಡೋದಿಲ್ಲ, ಬರೀ ಪ್ರಸಾದ ಮಾತ್ರ ಸ್ವೀಕಾರ ಮಾಡ್ತಾರೆ. ಇನ್ನು ಈ ರೀತಿ ಎಲ್ಲ ಅರ್ಪಣೆ ಮಾಡಿದ್ರೆ ಹೆಂಗ್ ಸ್ವೀಕಾರ ಮಾಡ್ತಾರೆ? ಹಾಗಿದ್ರೆ ಯಾರು ಸ್ವೀಕಾರ ಮಾಡ್ತಾ ಇದ್ರಿ? ಇವೆಲ್ಲ ನಮಗೋಸ್ಕರ ಮಾಡ್ಬಿಡ್ತಾರೆ. ಆಯ್ತು ಪಾಪ, ಇವರೆಲ್ಲ ಎಷ್ಟು ಭಕ್ತರು ಎಷ್ಟು ದೂರದಿಂದ ಬಂದಿದ್ದಾರೆ, ಎಷ್ಟು ತಿನ್ಬೇಕು ಅಂತ ಆಸೆ ಪಡ್ಕೊಂಡು ಕಟ್ ಮಾಡಿದ್ದಾರೆ, ಸೊ ಅವ್ರಿಗೋಸ್ಕರ ನಾನು ಸ್ವೀಕಾರ ಮಾಡ್ಬಿಡ್ತೀನಿ. ಈ ರೀತಿ ಮಾಡ್ತಾರೆ ಯಾರಿಗೋಸ್ಕರ? ಏನ್ ಮಾಡ್ತಾರೆ ಇದನ್ನು? ಸಾಮಾನ್ಯವಾಗಿ ಶಿವ ಮತ್ತು ಪಾರ್ವತಿ ಇಲ್ಲಿರ್ತಾರೆ, ಆಯ್ತು, ಕಲೇಶ್ ಇರ್ತಾರೆ, ಆಮೇಲೆ ಅವರ ಸಂಗಡಿಗರೆಲ್ಲ ಯಾರ ಗೊತ್ತಿದೆಯಾ? ಭೂತ ಪ್ರೇತ ಪಿಶಾಚಿಗಳು. ನಿಮ್ಗೆಲ್ಲರಿಗೂ ಗೊತ್ತಿದೆ ಭೂತ ಪ್ರೇತ ಪಿಶಾಚಿಗಳೆಲ್ಲ ಏನ್ ತಿಂತಾರೆ? ಮಾಂಸ, ಮೂಳೆ, ರಕ್ತ ಕುಡಿತಾರೆ, ಹೌದಲ್ಲ? ನಾವೇನಾದ್ರೂ ಕಾಳಿಗೆ ಏನಾದ್ರೂ ಇದನ್ನೆಲ್ಲ ಅರ್ಪಣೆ ಮಾಡಿದ್ರೆ ಯಾರು ಗೊತ್ತಾ ಇದೆ ಇದು? ಪಾರ್ವತಿ ದೇವ ಹೇಳ್ತಾರೆ, ಆಯ್ತು ತಗೊಳ್ಳಪ್ಪ, ನಿಮ್ಗೆ ಪ್ರಸಾದ ಬಂತ ಇದೀಗ, ಎಲ್ಲರೂ ಬನ್ನಿ, ನಿಮ್ದು ಗ್ರ್ಯಾಂಡ್ ಫೀಸ್ಟ್ ರೆಡಿ ಆಗಿದೆ, ಬಂದು ಎಲ್ಲರೂ ಸ್ವೀಕಾರ ಮಾಡ್ಕೊಳ್ಳಿ. ಆಮೇಲೆ ಅವ್ರಿಗೆಲ್ಲ ಉಳಿದಿರೋದನ್ನ ಯಾರು ಸ್ವೀಕಾರ ಮಾಡ್ತಾ ಇದಾರೆ? ಹಾ, ಈ ಜಗತ್ತಿನಲ್ಲಿ ಯಾರೆಲ್ಲ ತಿನ್ಬೇಕು ಅಂತ ಇದಾರಲ್ಲ ಅವರೆಲ್ಲ ಸ್ವೀಕಾರ ಮಾಡ್ತಾರೆ. ಯಾರು ಪ್ರಸಾದ ಸ್ವೀಕಾರ ಮಾಡ್ತಾ ಇದಾರೆ? ಕಾಳಿದೇವಿ. ಕಾಳಿದೇವಿ ಏನ್ ಮಟ್ಟೋದಿಲ್ಲ, ಯಾಕಂದ್ರೆ ಅವ್ರ ಪರಮ ವೈಷ್ಣವರು. ವೈಷ್ಣವರು ಯಾಕೆ ಮಾಡ್ತಾರೆ ನೋಡಿ, ಯಾರು ಪ್ರಸಾದ ಸ್ವೀಕಾರ ಮಾಡ್ತಾ ಇದಾರೆ? ಸೊ ಅದಕ್ಕೋಸ್ಕರ ಹೇಳ್ತಾ ಇದಾರೆ, ದೇವತೆಗಳೆಲ್ಲರೂ ಪರಮ ವೈಷ್ಣವರು, ಅವರು ಇದನ್ನ ಯಾವಾಗ್ಲೂ ಮುಟ್ಟೋದಿಲ್ಲ. ನಾವೆಲ್ಲರೂ ಕೆಲವರೆಲ್ಲರೂ ತಿಂದು ತಿಂದು, ಅದಕ್ಕೋಸ್ಕರ ಯಾರು ಇದನ್ನ ಮಾಡ್ತಾರಲ್ಲ ಅವರೆಲ್ಲರೂ ಹೆಚ್ಚು ನರಕದ ದಾರಿಗೆ ಹೋಗ್ತಾರೆ, ಪಾಪ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಏನ್ ಮಾಡ್ಬೇಕು, ದೇವತೆಗಳಿಗೆ ಏನ್ ಕೊಡ್ಬೇಕು? ದೇವತೆಗಳಿಗೆ ಏನ್ ಕೊಡ್ಬೇಕು? ನಾವು ಯಾವಾಗ್ಲೂ ವಿಷ್ಣುವಿನ ಪ್ರಸಾದ ಮಾತ್ರ ಕೊಡ್ಬೇಕು. ನಾವು ಮನೆಯಲ್ಲಿ ಮೊದಲು ಪೂಜೆ ಯಾರಿಗೆ ಮಾಡ್ಬೇಕು? ವಿಷ್ಣುವಿಗೆ ಮಾಡ್ಬೇಕು. ಅದಾದ್ಮೇಲೆ ಆ ಪ್ರಸಾದವನ್ನ ದೇವತೆಗಳಿಗೆ ಕೊಡ್ಬೇಕು. ಆಯ್ತು, ದೇವತೆಗಳಿಗೆ ಕೊಟ್ಟಾದ್ಮೇಲೆ ಯಾರು ಕೊಡ್ಬೇಕು ಹೇಳ್ತಾರೆ? ಸಾಧುಗಳಿಗೆ. ಅದಾದ್ಮೇಲೆ ಸಾಧುಗಳಿಗೆ ಕೊಡ್ಬೇಕು, ಅದಾದ್ಮೇಲೆ ಪಿತೃಗಳಿಗೆ ಕೊಡ್ಬೇಕು, ಪಿತೃಗಳಿಗೆ ಆಮೇಲೆ. ಮೊದಲು ದೇವತೆಗಳು, ಸಾಧುಗಳು, ಅಲ್ಲೇ ವಿಷ್ಣುವಿದಾಯ್ತು. ವಿಷ್ಣುವಿನ ಪ್ರಸಾದ ಕೊಡ್ತಾ ಇರೋದು, ವಿಷ್ಣುವಿನ ಪ್ರಸಾದ ದೇವತೆಗಳಿಗೆ ಕೊಡ್ತಾ ಇದೀವಿ. ಅದಾದ್ಮೇಲೆ ಯಾರು ಕೊಡ್ತಾ ಇದೀರಿ? ಸಾಧುಗಳು ಕೊಡ್ತಾ ಇದ್ರೆ, ಅದಾದ್ಮೇಲೆ ಪಿತೃಗಳಿಗೆ ಕೊಡ್ತಾ ಇದೀರಿ, ಅದಾದ್ಮೇಲೆ ಜನಸಾಮಾನ್ಯರಿಗೆ. ಇದು ಸೀಕ್ವೆನ್ಸ್. ಅದಾದ್ಮೇಲೆ ಕುಟುಂಬದ ಸದಸ್ಯರಿಗೆ, ಕುಟುಂಬ ಸದಸ್ಯರಿಗೆ ಆಮೇಲೆ, ಆಮೇಲೆ ಬಂಧು ಜನರಿಗೆ, ಆಮೇಲೆ ಮಿತ್ರರಿಗೆ, ಆಮೇಲೆ ಅವೆಲ್ಲರೆಲ್ಲನೂ ಹೇಗೆ ಯಾವ ದೃಷ್ಟಿಯಿಂದ ನೋಡ್ಕೊಡ್ಬೇಕು? ದೇವೋತ್ತಮ ಪರಮ ಪುರುಷನ ಭಕ್ತರೆಂಬಂತೆ ಭಾವಿಸಿ ಅರ್ಪಿಸಬೇಕು. ಇವರೆಲ್ಲರೂ ಭಗವಂತನ ಅಂಶ, ಆ ರೀತಿ ನೋಡಿ ನಾವು ಅವರೆಲ್ಲರಿಗೂ ಪ್ರಸಾದವನ್ನ ಅರ್ಪಣೆ ಕೊಡ್ಬೇಕು, ಮಾಡ್ಬೇಕಾಗಿರೋದು. ಯಾಕೆ ಮಾಡ್ಬೇಕಾಗಿರೋದು ಈ ರೀತಿ? ಯಾಕೆಂದ್ರೆ ಅವರೆಲ್ಲರೂ ಉದ್ಧಾರ ಆಗ್ತಾ ಇದೆ. ನಾವು ವಿಷ್ಣುವಿಗೆ ಪ್ರಸಾದ ಅರ್ಪಣೆ ಮಾಡಿ ಮಾಡ್ತಾ ಇದ್ರೆ ಎಲ್ಲರೂ ಉದ್ಧಾರ ಆಗ್ತಾ ಇದೆ, ಅದಕ್ಕೋಸ್ಕರ ಈ ರೀತಿ ಮಾಡ್ಬೇಕಾಗಿರೋದು. ಆಯ್ತು, ಮುಂದಿನ ಶ್ಲೋಕದಲ್ಲಿ ಇದು, ಈ ಶ್ಲೋಕ ಮುಖ್ಯವಾಗಿದೆ. ಧರ್ಮ ನಿಯಮಗಳನ್ನು ಚೆನ್ನಾಗಿ ಅರಿತವನು ಅಂದ್ರೆ ಏನು? ಧರ್ಮ ನಿಯಮಗಳನ್ನು ಚೆನ್ನಾಗಿ ಅರಿತವನು. ನಾವೆಲ್ಲರೂ ಏನಾಗ್ಬೇಕು? ಅರಿಬೇಕು, ತಿಳ್ಕೊಳ್ಬೇಕು. ಅರಿತವನು ಏನ್ ಮಾಡ್ತಾನೆ? ಶ್ರಾದ್ದದಲ್ಲಿ ಎಂದಿಗೂ ಮಾಂಸ, ಮೊಟ್ಟೆ, ಮೀನು ಮೊದಲಾದ ಏನನ್ನು ಅರ್ಪಿಸಬಾರದು. ಕೆಲವು ಬಾರಿ ಈ ಕಲಿಯುಗದಲ್ಲಿ ಇದೆಲ್ಲ ಹೆಚ್ಚಾಗ್ತಾ ಇದೆ ನೋಡಿ. ನಾರದ ಮುನಿಯವರಿಗೆ ಆಗ್ಲೇ ಗೊತ್ತಿತ್ತು ಇದು ಕಲಿಯುಗದಲ್ಲಿ ಇದೆಲ್ಲ ಮಾಡೋರಿದ್ದಾರೆ ಅಂತ. ಯಾಕೆ ಹೇಳ್ತಾರೆ ಈ ರೀತಿ? ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಇಷ್ಟ, ಯಾರು ಸತ್ತೋಗಿದಾರಲ್ಲ ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿ ಅರ್ಪಣೆ ಮಾಡ್ತಾರೆ. ಆಕ್ಚುಲಿ ಯಾರಿಗೆ ಇಷ್ಟ ಇದೆ ಅದು ಅವ್ರಿಗೆ ಗೊತ್ತು, ಆಕ್ಚುಲಿ ಯಾರಿಗೆ ಇಷ್ಟ ಇದೆ ಅಂತ. ಅವ್ರು ಹೇಳ್ತಿದ್ರೆ ಯಾವಾಗಲೂ ಶ್ರಾದ್ದದಲ್ಲಿ ಮಾಂಸ, ಮೊಟ್ಟೆ, ಮೀನು ಮೊದಲಾದ ಏನನ್ನು ಅರ್ಪಿಸಬಾರದು. ನಾರದ ಮುನಿಯವರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಭಾಗವತದಲ್ಲಿ. ಹಾ, ಯಾವ್ದು? ಅದು ಲೆಕ್ಕನೂ ಹೇಳಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಅದ್ ಬರೆಯೋದಕ್ಕೆ ಇದು ಭಾಗವತದ ಬರಿಬಾರದು ಅಂತ ಹೇಳಿ ಅದನ್ನ ಬರ್ದೇ ಇಲ್ಲ, ಅದ್ರ ಹೆಸರು ತಗೊಂಡಿಲ್ಲ. ಹೇಳಿದ್ರೆ ಇದನ್ನೆಲ್ಲ ಅರ್ಪಣೆ ಮಾಡಬಾರದು. ಅವನು ಕೆಲವರು ಹೇಳ್ತಾರೆ ಇಲ್ಲ, ನಾವು ಕ್ಷತ್ರಿಯರು, ಕ್ಷತ್ರಿಯರು ಯಾವಾಗ್ಲೂ ರಕ್ತನ ನೋಡಿದ್ರೆ ನಮ್ಗೆ ಹುಮ್ಮಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅವನು ಕ್ಷತ್ರಿಯನಾಗಿದ್ದರೂ ಸಹ ತಾನು ಅಂತಹ ವಸ್ತುಗಳನ್ನು ತಿನ್ನಬಾರದು, ಅಟ್ಲೀಸ್ಟ್ ಡ್ಯೂರಿಂಗ್ ಶ್ರಾದ್ದ
ಶ್ರಾದ್ದದ ಸಮಯದಲ್ಲಿ ಅಟ್ಲೀಸ್ಟ್ ತಿನ್ನಬಾರ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ತುಪ್ಪದಿಂದ ತಯಾರಿಸಿ ಬರಬೇಕು. ತುಪ್ಪದಿಂದ ತಯಾರಿಸಿದ ಸೂಕ್ತ ಆಹಾರವನ್ನು ಸಾಧು ಜನರಿಗೆ ಅರ್ಪಿಸಿದಾಗ ಆ ಸಮಾರಂಭವು ಪಿತೃಗಳಿಗೂ ದೇವೋತ್ತಮ ಪ್ರಭುವಿಗೂ ಸಂತೋಷಕರವಾಗುತ್ತದೆ. ಯಜ್ಞದ ಹೆಸರಿನಲ್ಲಿ ಪ್ರಾಣಿಗಳನ್ನು ವಧಿಸುವುದನ್ನು ಅವನು ಎಂದಿಗೂ ಮೆಚ್ಚುವುದಿಲ್ಲ. ಇನ್ನೇನ್ ಪ್ರೂಫ್ ಬೇಕು? ಯಜ್ಞ ಹೆಸರು ಹೇಳೋದು ಯಜ್ಞ ಅಷ್ಟೇ, ಆದ್ರೆ ಬಾಯಿ ರುಚಿಗೋಸ್ಕರ ಎಲ್ಲರನ್ನ ಸಂಹಾರ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಅದು ಘೋರ ಪಾಪದ ಕ್ರಿಯೆ. ಇದನ್ನ ಮಾಡೋದ್ರಿಂದ ಪಿತೃಗಳಿಗೆ ಇನ್ನು ನರ್ಕಕ್ಕೆ ಕಳಿಸ್ತಾ ಇದೀವಿ, ಅವ್ರ ಹೆಸರು ಹೇಳ್ಕೊಂಡು ಇನ್ನು ಪ್ರಾಣಿಗಳ ವಧೆಯನ್ನು ಮಾಡ್ತಾ ಇದೀವಿ. ಅವ್ರಿಗೆ ಇನ್ನೂ ಪಾಪ ಹೆಚ್ಚಾಗ್ತಾ ಇದೆ. ಮೊದಲೇ ನರ್ಕದಲ್ಲಿ ಒದ್ದಾಡ್ತಾ ಇದ್ದಾರೆ, ಇದನ್ನ ಮಾಡಿ ಇನ್ನೂ ಪಾಪ ಅವ್ರು ಕೊಡ್ತಾ ಇದೀವಿ, ಇನ್ನೂ ಅವ್ರು ಹೊರ್ಕೊಳ್ಳಿ ಅಂತ. ಸೋ ಈ ರೀತಿ ಆಮೇಲೆ ಪರಮೋನ್ನತ ಧರ್ಮದಲ್ಲಿ ಪ್ರಗತಿ ಹೊಂದಬೇಕೆಂದು ಬಯಸುವವರು ಇತರ ಜೀವಿಗಳ ಬಗೆಗೆ ದೈಹಿಕವಾಗಿಲಿ ಮಾತು ಮನಸ್ಸುಗಳಲ್ಲಾಗಲಿ ಅಸೂಯೆ ಪಡುವುದನ್ನು ತೊರೆಯಬೇಕು. ಇದಕ್ಕಿಂತ ಉತ್ತಮವಾದ ಧರ್ಮ ಮತ್ತೊಂದಿಲ್ಲ. ಇದರಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಬೇರೆ ಜೀವಿಗಳ ಹಿಂಸೆಯನ್ನ ಮಾಡಬಾರದು. ಸಾಮಾನ್ಯವಾಗಿ ಐದು ವ್ಯಕ್ತಿಗಳ ದಬ್ಬಾಳಿಕೆ ಶೋಷಣೆ ನಡೆಯುತ್ತೆ. ಯಾರು ಗೊತ್ತಿರ್ಬೋದು ಯಾರಿಗೆ ಯಾರದೆಲ್ಲ ದಬ್ಬಾಳಿಕೆ ನಡೆಯುತ್ತೆ, ಶೋಷಣೆ ನಡೆಯುತ್ತೆ ಸಮಾಜದಲ್ಲಿ? ಹಾ, ಬಡವರು. ಆಯ್ತು ಆಯ್ತು. ಆಮೇಲೆ ಶಾಸ್ತ್ರದ ಭಾಗದಲ್ಲಿ ಬಡವರು ಅಂತ ಹೇಳೋದಿಲ್ಲ, ಐದು ಹೇಳುತ್ತೆ. ಯಾವ್ದದು? ಸ್ತ್ರೀಯರ ದಬ್ಬಾಳಿಕೆ ನಡೆಯುತ್ತೆ, ಶೋಷಣೆ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ತ್ರೀಯರನ್ನ ಏನ್ ಹೇಳ್ತಾರೆ? ಅಬಲ ಅಂತ ಹೇಳ್ತಾರೆ. ಸ್ತ್ರೀಯರ ದಬ್ಬಾಳಿಕೆ ಎಲ್ಲಿ ನಡೆಯುತ್ತಲ್ಲ, ಭಗವಂತ ಅದನ್ನ ಮೆಚ್ಚೋದಿಲ್ಲ. ಭಗವಂತ ಎಷ್ಟು ಕೋಪಗೊಳ್ತಾನೆ ಅಂತ ಹೇಳಿದ್ರೆ, ಸಂಪೂರ್ಣ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಿದ್ದೇ ದ್ರೌಪದಿಯ ಕಣ್ಣೀರು ಸುರಿಸಿದಾಗ. ಆಗ್ಲೇ ಭಗವಂತ ಅನ್ನಿಸ್ಕೊಂಡ್ಬಿಟ್ರು, ಈ ಎಲ್ಲರನ್ನು ನಾನು ನಾಶ ಮಾಡ್ಬಿಡ್ತೇನೆ, ಮತ್ತು ಯಾವಾಗ್ಲೂ ಇವರನ್ನ ನಾನು ಜಗತ್ತನ್ನು ಉಳಿಯೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಯಾವಾಗ ಸ್ತ್ರೀಯ ಶೋಷಣೆ ನಡೆಯುತ್ತಲ್ಲ, ಅಲ್ಲಿ ಭಗವಂತ ಇರೋದಿಲ್ಲ, ಭಗವಂತ ತುಂಬಾ ಕುಪಿತನ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಎಷ್ಟು ಶೋಷಣೆ ನಡೀತಾ ಇದೆ. ಅದಕ್ಕೋಸ್ಕರ ಇನ್ನು ಪಾಪ ಕರ್ಮ ಹೆಚ್ಚಾಗ್ತಾ ಇದೆ. ಇದರಲ್ಲಿ ತಪ್ಪು ಇಬ್ಬರದ್ದು ಇದೆ, ಪುರುಷರದ್ದು ಇದೆ, ಸ್ತ್ರೀಯರದ್ದು ಇದೆ. ಸ್ತ್ರೀಯರನ್ನು ಅವರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ಅವರ ವೇಷಭೂಷಣೆಲ್ಲ ಆ ರೀತಿ ಹಾಕೊಂಡಿರ್ತಾರೆ. ಆಮೇಲೆ ಪುರುಷರು ಅದನ್ನ ಅಡ್ವಾಂಟೇಜ್ ತಗೊಳ್ತಾರೆ. ಇದರಿಂದ ಇಬ್ಬರದ್ದು ತಪ್ಪಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಒಂದು ಸ್ತ್ರೀಯರದ್ದು, ಮತ್ತೆ ಹಾ ಸಣ್ಣ ಮಕ್ಕಳು ಶೋಷಣೆ ನಡೆಯುತ್ತೆ, ಆಮೇಲೆ ವೃದ್ಧರ ಶೋಷಣೆ ನಡೆಯುತ್ತೆ, ಆಮೇಲೆ ಗೋವುಗಳ ಶೋಷಣೆ ನಡೀತಾ ಇದೆ. ಇಷ್ಟು ಗೋವುಗಳ ಶೋಷಣೆ ನಡೀತಾ ಇದೆ. ಆಮೇಲೆ ಆ ವೃದ್ಧರು, ವೃದ್ಧರ ಹೇಳಿಲ್ಲ ಅಲ್ಲ, ವೃದ್ಧರಾಯ್ತು. ಬ್ರಾಹ್ಮಣರ ಶೋಷಣೆ ನಡೀತಾ ಇದೆ. ಬ್ರಾಹ್ಮಣರ ಶೋಷಣೆ ಹೇಗ್ ನಡೀತಾ ಇದೆ? ನೀವು ಯಾವುದೇ ಗುಡಿಗಳಲ್ಲಿ ಹೋಗಿ ಬ್ರಾಹ್ಮಣರಿಗೆ, ಸಾಮಾನ್ಯವಾಗಿ ಬ್ರಾಹ್ಮಣರು ಅಂತ ಹೇಳಿದ್ರೆ ಯಾರು, ಅವರು ಯಾವುದೇ ಕೆಲಸವನ್ನ ಬೇರೆಯವ್ರ ಹತ್ರ ಮಾಡೋದಿಲ್ಲ. ಅವರ ಕೆಲಸ ಏನು? ವೇದಾಧ್ಯಯನ ಮತ್ತು ವೇದ ಪಠಣ ಮತ್ತು ಪಾಠಣ, ಯಜ್ಞ ಯಜನ್ ಯಜ್ಞ ಯಾಜನ್, ಈ ರೀತಿ ಇದು ಅವರ ಕರ್ತವ್ಯ. ಆದ್ರೆ ಅಂಥವರಿಗೆ ಈಗ ಅವರ ಜೀವನವನ್ನ ನಿರ್ವಹಣೆ ಮಾಡೋದಕ್ಕೆ ಅವ್ರಿಗೆ ಯಾರು ದಾನನೇ ಕೊಡೋದಿಲ್ಲ. ಆಗೇನಾಗುತ್ತೆ? ಅವರು ಅದನ್ನ ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ಬೇಕು. ಆಗೇನಾಗುತ್ತೆ? ಮನೆ ಗುಡಿಗಳಲ್ಲಿ ಪೂಜೆನೆ ಇಲ್ಲ. ನಾನು ನಮ್ಮ ತಾಯಿ ಒಂದು ಗುಡಿಗೆ ಹೋಗ್ತಾ ಇದ್ರು, ಅಲ್ಲಿ ನಾನಿರೋ ದಿನ ಕೆಲವು ದಿನಗಳ ಹಿಂದೆನೆ ಅವ್ರ ಮಂದಿರಕ್ಕೆ ಹೋಗಿದ್ರು. ಆ ಮಂದಿರದಲ್ಲಿ ಅವರು 8 ಗಂಟೆ ಅವ್ರು ಹೋಗ್ತಾ ಇದ್ರು, 7:30 ಹೋದ್ರು ಮೊದಲು ಪೂಜೆ ನೋಡೋದಕ್ಕಾಗಿ. ಆ ಬ್ರಾಹ್ಮಣ ಇರಲಿಲ್ಲ, ಪೂಜೆ ಗುಡಿನೇ ಓಪನ್ ಆಗಿರ್ಲಿಲ್ಲ. ಆಮೇಲೆ 8 ಗಂಟೆಗೆ ಹೋದ್ರು, ಇನ್ನೂ ಓಪನ್ ಆಗಿಲ್ಲ. 8:30 ಹೋದ್ರು, ಇನ್ನೂ ಗುಡಿ ಓಪನ್ ಆಗಿಲ್ಲ. ಯೋಚನೆ ಮಾಡಿ, ಗುಡಿ ಪೂಜೆಗಳು ಹೇಗ್ ನಡೀತಾ ಇದೆ? ಅಂದ್ರೆ ಬ್ರಾಹ್ಮಣನೇ ಬರ್ತಾನೆ ಇಲ್ಲ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಎಲ್ಲರ ಶೋಷಣೆ ನಡೀತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ, ಹಿಂಸೆ ಎಲ್ಲಾಗತ್ತಲ್ಲ ಅದು ಭಗವಂತನಿಗೆ ಮೆಚ್ಚುಗೆ ಆಗೋದಿಲ್ಲ. ಅದಕ್ಕೋಸ್ಕರ ಅಸೂಯೆಯನ್ನ ತೋರಬೇಕು. ಅಧ್ಯಾತ್ಮ ಜ್ಞಾನವು ಜಾಗೃತವಾಗುವುದರಿಂದ ಯಜ್ಞಕ್ಕೆ ಸಂಬಂಧಿಸಿದಂತೆ ವಿವೇಕಿಗಳು, ನಿಜವಾದ ಧರ್ಮ ತತ್ವಗಳನ್ನು ಚೆನ್ನಾಗಿ ತಿಳಿದಿರುವವರು ಲೌಕಿಕ ಕಾಮನೆಗಳನ್ನು ಕಳೆದುಕೊಂಡು ಆಧ್ಯಾತ್ಮಿಕ ಜ್ಞಾನ ಅಥವಾ ಪರಸತ್ಯದ ಅರಿವು ಎಂಬ ಅಗ್ನಿಯಲ್ಲಿ ಆತ್ಮ ಸಂಯಮನ ಮಾಡುತ್ತಾರೆ. ಆಮೇಲೆ ಅವರು ಧಾರ್ಮಿಕ ಆಚರಣೆಗಳನ್ನು ಬಿಟ್ಟು ಬಿಡಬಹುದು. ನಾನು ಕೆಲವು ಫಾಸ್ಟ್ ಆಗಿ ಓದ್ಬಿಡ್ತೀನಿ, ಪೂರ್ತಿ ಓದೋದಕ್ಕೆ ಸಮಯ ಇಲ್ಲ. ಯಜ್ಞವನ್ನು ಆಚರಿಸುತ್ತಿರುವ ವ್ಯಕ್ತಿಯನ್ನು ನೋಡಿ, ಯಜ್ಞದಲ್ಲಿ ಬಲಿ ಕೊಡಲೆಂದು ತಂದಿರುವ ಪ್ರಾಣಿ ನೋಡಿ, ಪ್ರಾಣಿಗಳು
ನೋಡಿ, ಪ್ರಾಣಿಗಳು ಯಜ್ಞದಲ್ಲಿ ಕೆಲವು ಸಲ ಕರ್ಕೊಂಡ್ಬಂದಿರ್ತಾರಲ್ಲ ಅವ್ರನ್ನ ಬಲಿ ಕೊಡೋದಕ್ಕಾಗಿ, ಆ ಪ್ರಾಣಿಗಳ ಭಾವನೆ ಹೇಗಿರುತ್ತೆ ಇದರಲ್ಲಿ ಹೇಳ್ತಿದ್ದಾರೆ. ಯಜ್ಞವನ್ನು ಆಚರಿಸುತ್ತಿರುವ ವ್ಯಕ್ತಿಯನ್ನು ನೋಡಿ ಯಜ್ಞದಲ್ಲಿ ಬಲಿ ಕೊಡಲೆಂದು ತಂದಿರುವ ಪ್ರಾಣಿಗಳು ಹೆದರಿ ತಲ್ಲಣಿಸುತ್ತವೆ. ನಿಷ್ಕರುಣಿಯಾದ ಈ ಯಜ್ಞಕೃತವು ಯಜ್ಞವಾದ ನಿಜವಾದ ಉದ್ದೇಶವನ್ನೆಂಬುದನ್ನೇ ಅರಿಯದೆ ಇತರ ಜೀವಿಗಳನ್ನು ವಧಿಸುವುದರಲ್ಲಿ ಅಪಾರ ತೃಪ್ತಿಯನ್ನು ಹೊಂದುವವನು. ಈಗ ನಮ್ಮನ್ನು ಇವನು ಖಂಡಿತವಾಗಿಯೂ ಕೊಂದು ಬಿಡುತ್ತಾನೆ ಅಂತ ಅವುಗಳಿಗೆ ಭಯ ಆಗ್ಬಿಡುತ್ತೆ ಅಂತ ಹೇಳಿ ಅವರು ನಡುಗುತ್ತವೆ. ಆದ್ದರಿಂದ ದಿನ ದಿನಕ್ಕೆ ನಿಜವಾದ ಧಾರ್ಮಿಕ ತತ್ವಗಳನ್ನು ಅರಿತವನು ಬಡ ಪ್ರಾಣಿಗಳ ವಿಷಯದಲ್ಲಿ ಕ್ರೂರ ಭಾವನೆಯನ್ನು ತಾಳದೆ ದೈನಂದಿನ ಯಜ್ಞ ಕಾರ್ಯಗಳನ್ನು ಸಂತೋಷವಾಗಿ ಆಚರಿಸಬೇಕು. ಇದನ್ನೇನೆಲ್ಲ ಇದೆಯಲ್ಲ ಅದನ್ನು ಅವನು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಬೇರೆಯವರಿಗೆ ತೊಂದರೆ ಕೊಡದೆ ಅವುಗಳಲ್ಲಿಯೂ ಮತ್ತು ನಿರ್ದಿಷ್ಟ ಸಂದರ್ಭಗಳಲ್ಲಿ ಆಚರಿಸುವುಗಳಲ್ಲಿಯೂ ಭಗವಂತನ ಕೃಪೆಯಿಂದ ಯಾವ ಆಹಾರವು ಸುಲಭವಾಗಿ ದೊರಕುತ್ತದೆಯೋ ಅದನ್ನೇ ಉಪಯೋಗಿಸಬೇಕು. ಅಂದರೆ ಯಾವುದು ಸಿಗುತ್ತಲ್ಲ ಅದರಿಂದ ಉಪಯೋಗಿಸಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಹಾಗಿದ್ರೆ ಶುದ್ಧ ವೈಷ್ಣವರು ಯಾರಿರ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಗೃಹಸ್ಥ ವೈಷ್ಣವರು ಯಾರೆಲ್ಲ ಇರ್ತಾರಲ್ಲ ಅವರೆಲ್ಲರೂ ಇದನ್ನ ಪಾಲನೆ ಮಾಡಬೇಕು. ಶ್ರಾದ್ದ ಕ್ರಿಯೆಗಳನ್ನ ಅವರು ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು ಅವರು ಗೃಹಸ್ಥರಾಗಿದ್ದಾಗ ಮಾಡ್ತಾ ಇದ್ರು. ಅವರು ಅವ್ರ ತಂದೆ ತೀರ್ಕೊಂಡಾಗ ಏನ್ ಮಾಡಿದ್ರು, ಅವರು ಏನ್ ಮಾಡಿದ್ರು ಗೊತ್ತಿದೆ? ಗಯಾಗ ಹೋಗಿದ್ರು, ಅದನ್ನ ಮುಗಿಸಿ ಅವರು ವಾಪಸ್ ಬಂದ್ರು. ಅಲ್ಲೇ ಅವರು ಈಶ್ವರಪುರಿಯನ್ನ ಭೇಟಿ ಮಾಡಿದ್ರು. ಅದೇ ರೀತಿ ಅರ್ಜುನಂದು ಒಂದು ಶ್ಲೋಕ ಹೇಳಿದೆ. ಆಮೇಲೆ ರಾಮನು ಅಷ್ಟೇ, ಅವರ ತಂದೆ ದಶರಥ ತೀರ್ಕೊಂಡಾಗ ಭರತ ಮಹಾರಾಜರು ಸಂಪೂರ್ಣ ಎಲ್ಲಾ ಕ್ರಿಯೆಗಳನ್ನ ಮುಗಿಸಿ ಬಂದಿದ್ರು ಪಂಚವಟಿಗೆ. ಆಗ ರಾಮ ತಕ್ಷಣ ಕೇಳಿದ ತಕ್ಷಣ ತಂದೆ ತಿರುಗೋಗ್ಬಿಟ್ರು ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾನೆ ರಾಮ, ಹೇಳ್ತಾನೆ ಇರು ನಾನು ಸಂವಾದ ಆಮೇಲೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಹೋಗಿ ತಕ್ಷಣ ತರ್ಪಣ ಬಿಟ್ಟು ಬಂದ್ಬಿಡ್ತಾರೆ. ಸಾಮಾನ್ಯ ಪಿಂಡದಾನ ಮತ್ತು ತರ್ಪಣ ಇದು ಶ್ರಾದ್ದ ಕ್ರಿಯೆಯಲ್ಲಿ ಮಾಡ್ತಾರೆ. ಆದ್ರೆ ಕೆಲವು ಸಲ ಯಾರು ಶುದ್ಧ ವೈಷ್ಣವರು ಇರ್ತಾರೆ ಅವರು ಸಂಪೂರ್ಣರಾಗಿ ಬರೀ ಭಗವಂತನಲ್ಲಿ ಸಮರ್ಪಿಸಿಕೊಂಡಿರ್ತಾರೆ. ಅಂಥವರಿಗೆ ಪ್ರಭುಪಾದರು ಈ ರೀತಿ ತಾತ್ಪರ್ಯದಲ್ಲಿ ಬರೀತಾರೆ, ಭಕ್ತಿ ಸೇವೆಯಲ್ಲಿ ನಿರತರಾದವರು ಅಂದ್ರೆ ಸಂಪೂರ್ಣವಾಗಿ ಭಕ್ತಿಯಲ್ಲೇ ಅವರು ತೊಡಗಿರ್ತಾರೆ. ಅವ್ರು ಮತ್ತೇನು ಮಾಡ್ತಾ ಇಲ್ಲ, ಮತ್ತೇನು ಈ ಜಗತ್ತಿನಲ್ಲಿ ಏನು ಕಾರ್ಯಗಳನ್ನು ಮಾಡ್ತಾ ಇಲ್ಲ, ಬರೀ ಭಕ್ತಿಯನ್ನೇ ಮಾತ್ರ ಮಾಡ್ತಾ ಇದ್ದಾರೆ. ಅಂಥವರಿಗೆ ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ. ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲಾ ಬಗೆಯ ಯಾತನೆಗಳಿಂದ ಬಿಡುಗಡೆ ಮಾಡಬಹುದು. ಭಾಗವತದಲ್ಲಿ ಈ ರೀತಿ ಹೇಳಿದೆ, ದೇವ ಋಷಿ ಭೂತಾಪ್ತೃಡಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಇದರಲ್ಲಿ ಹೇಳ್ತಾ ಇದಾರೆ ಯಾವೆಲ್ಲ ಋಣಗಳಿರುತ್ತೆ, ದೇವ ಋಷಿ ಭೂತ ಆಪ್ತ ಋಣ ಪಿತೃ ಆರು ಋಣಗಳಿರುತ್ತೆ. ಈ ಆರು ಋಣಗಳನ್ನ ತೀರಿಸಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಯಾರು ಕಿಂಕರು ಸರ್ವಾತ್ಮನಾಯ ಶರಣಂ ಶರಣ್ಯಂ, ಆದರೆ ಯಾರು ಸಂಪೂರ್ಣವಾಗಿ ಶರಣಾಗಿದ್ದಾರೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಅವರು ಏನು ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಅಂತವರಿಗೆ ಸರ್ವಾತ್ಮನಯ್ಯ ಶರಣಂ ಶರಣಂ ಗತೋ ಮುಕುಂದಂ ಪರಿಹೃತ್ಯ ಕರ್ತು. ಅಂತವರು ಬರೀ ಆ ಭಕ್ತಿ ಕಾರ್ಯದಿಂದಾನೆ ಅವರು ಅವ್ರ ಪೂರ್ವಜರನ್ನೆಲ್ಲರನ್ನೂ ಅವರು ಬಿಡುಗಡೆ ಮಾಡುವ, ನರಕದಿಂದ ಬಿಡುಗಡೆ ಮಾಡುವ ಆ ಶಕ್ತಿ ಅವರಲ್ಲಿ ಬಂದ್ಬಿಡುತ್ತೆ. ಇದು ಶ್ರೀಮದ್ ಭಾಗವತದಲ್ಲಿ ಈ ರೀತಿ ಹೇಳಿದೆ.